ಎಲ್ಲರಿಗೂ ನಮಸ್ಕಾರಗಳು ಈ ದಿನದ ವಿಷಯ ಬಿ ಕಾಮ್ ನಾಲ್ಕನೇ ಸೆಮಿಸ್ಟರ್ ಬೆಂಗಳೂರು ವಿಶ್ವವಿದ್ಯಾನಿಲಯದ ಬಿ ಕಾಮ್ ನಾಲ್ಕನೇ ಸೆಮಿಸ್ಟರ್ನ ವಾಣಿಜ್ಯ ಕನ್ನಡ ಅನ್ನುವಂತಹ ಪುಸ್ತಕದಲ್ಲಿ ವರ್ಷಕ್ಕೊಂದು ವಸತು ಜನ್ಮ ಘಟಕ ಮೂರು ಅದರಲ್ಲಿ ಬರುವಂತಹ ಸಾವು ಅನ್ನುವಂತಹ ಒಂದು ಘಟಕದಲ್ಲಿ ವರ್ಷಕ್ಕೊಂದು ವಸತು ಜನ್ಮ ಅನ್ನುವಂತಹ ಪಠ್ಯವನ್ನು ಕುರಿತು ಈ ದಿನ ನಾನು ತಿಳಿಸ್ತಾ ಇದ್ದೀನಿ ಇದನ್ನು ಬರೆದಿರುವಂತಹ ಲೇಖಕರ ಪರಿಚಯವನ್ನು ಮೊದಲು ಮಾಡಿಕೊಂಡು ಆ ನಂತರ ಪಠ್ಯಕ್ಕೆ ಹೋಗೋಣ ಲೇಖಕರ ಪರಿಚಯ ಕೆ ವಿ ಭಾರತಿ ಇವರು ಕೊಳ್ಳೇಗಾಲದವರು ಕನ್ನಡದ ಸೂಕ್ಷ್ಮ ಸಂವೇದನೆಯ ಲೇಖಕಿಯರಲ್ಲಿ ಇವರು ಕೂಡ ಒಬ್ಬರು ಇವ್ರು ಬರೆದಂತಹ ಕೃತಿಗಳು ಸಾಸಿವೆ ತಂದವಳು ಮಿಸಾಳ ಬಾಜಿ ಕಿಚನ್ ಕವಿತೆಗಳು ಅನು ನಿನ್ನ ಆಡಿದ್ದಲ್ಲದೆ ಸೈರಿಸಲಾರೆನಯ್ಯ ಆನು ನಿನ್ನ ಆಡಿದ್ದಲ್ಲದೆ ಸೈರಿಸಲಾರೆನಯ್ಯ ಜಸ್ಟ್ ಮಾತ್ ಮಾತಲ್ಲಿ ನಕ್ಷತ್ರಗಳ ಸುಟ್ಟ ನಾಡಿನಲ್ಲಿ ಎಲ್ಲಿಂದಲೋ ಬಂದವರು ಇವು ಇವರ ಪ್ರಮುಖ ಕೃತಿಗಳು ಅಂತ ಹೇಳ್ಬೋದಾಗಿದೆ ಇವರು ಸುಮಾರು ಎಪ್ಪತ್ತೈದು ಕವಿತೆಗಳನ್ನು ಅನುವಾದ ಮಾಡಿದ್ದಾರೆ ಕೆಲವು ನಾಟಕಗಳನ್ನು ಕೂಡ ಅನುವಾದಿಸಿದ್ದಾರೆ ಇವರಿಗೆ ಎಂ ಕೆ ಇಂದಿರಾ ಪ್ರಶಸ್ತಿ ಮತ್ತು ರಮಾನಂದರ ದತ್ತಿ ಪ್ರಶಸ್ತಿಗಳು ಅಮ್ಮ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನಗಳು ಕೂಡ ಇವರಿಗೆ ಲಭಿಸಿದೆ ಅಂತ ಹೇಳ್ಬೋದಾಗಿದೆ ವರುಷಕ್ಕೊಂದು ವಸತು ಜನ್ಮ ಈ ಒಂದು ಪಠ್ಯ ನೋಡ್ತಾ ಇದ್ರೆ ಇದೊಂದು ಪಾಠವನ್ನು ಓದ್ತಾ ಹೋಗ್ತಾ ಇದ್ರೆ ಇದೊಂದು ಕ್ಯಾನ್ಸರ್ ರೋಗಿಯನ್ನು ಕುರಿತು ಬರೆದಿರುವಂತಹ ಪಠ್ಯ ಅಂತ ಹೇಳ್ಬೋದಾಗಿದೆ ಸ್ವತಃ ಲೇಖಕಿಯೇ ತಾನು ಅನುಭವಿಸಿರುವ ರೀತಿಯಲ್ಲಿ ಈ ಒಂದು ಅನುಭವವನ್ನು ಅವರು ಇಲ್ಲಿ ಹಂಚ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ ಸ್ವತಃ ಆ ರೋಗಿ ಆ ಕಾಯಿಲೆ ಬಂದಾಗ ಯಾವೆಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾರೆ ಅದು ಬಾಹ್ಯವಾಗಿ ಆಗಿರ್ಬೋದು ಆಂತರಿಕವಾಗಿ ಆಗಿರ್ಬೋದು ಹೇಗೆ ಆ ಸಮಸ್ಯೆಗಳು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತವೆ ಅನ್ನೋದನ್ನು ತಮ್ಮ ಅನುಭವದ ಒಂದು ಮೂಲೆಯಲ್ಲಿ ಕಟ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಈ ಪ್ರವೇಶಕ್ಕೆ ಏನೇಳ್ತಪ್ಪ ಅಂತ ಅಂದರೆ ಕಾಯಿಲೆ ವ್ಯಕ್ತಿ ತನ್ನ ದೇಹದ ಕಷ್ಟಗಳ ಬಗ್ಗೆ ಮಾತಾಡೋದಕ್ಕೂ ಬೇರೆಯವರು ಅದ್ರ ಬಗ್ಗೆ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ದೇಹ ಯಾವ ರೀತಿ ಇದೆ ಆ ದೇಹ ಹೇಗೆ ಸ್ಪಂದಿಸ್ತಾ ಇದೆ ಅನ್ನುವಂಥದ್ದು ನಿಜಕ್ಕೂ ಗೊತ್ತಿರೋದು ಯಾರಿಗೆ ಅಂದರೆ ಆ ಕಾಯಿಲೆಯನ್ನು ಕಾಯಿಲೆಯಿಂದ ನಾಳತಾ ಇರುವಂತಹ ರೋಗಿಗೆ ಮಾತ್ರ ಬೇರೆಯವ್ರಿಗೆ ಅದರ ಅನುಭವ ಆಗಿರೋದಿಲ್ಲ ಕೇವಲ ಅವರು ಕೇಳಿದಂತಹ ತಿಳ್ಕೊಂಡಂತಹ ಮಾತುಗಳನ್ನು ಮಾತ್ರ ಹೇಳ್ತಾ ಹೋಗ್ತಾ ಇರ್ತಾರೆ ಕೆಲವು ವೇಳೆ ಆ ದೇಹವನ್ನು ಒತ್ತಂಥ ವ್ಯಕ್ತಿ ಆಕೆ ಆತನ ಕರುಳು ಪಿತ್ತಕೋಶ ಉದರ ಹೃದಯ ಎಲ್ಲವೂ ಕೂಡ ರೋಗಿಗೆ ಒಂದು ರೀತಿ ಕಿರಿಕಿರಿಯ ಒಂದು ರೋಗಿಯ ಧ್ವನಿ ಹೇಗಿರುತ್ತೆ ನಿಲುವು ಹೇಗಿರುತ್ತೆ ಭಾಷೆ ಹೇಗಿರುತ್ತೆ ಅನ್ನೋದನ್ನು ಆತ ಮಾತಾಡುವಂತಹ ಶೈಲಿಯಲ್ಲೇ ನಾವು ಅರ್ಥ ಮಾಡ್ಕೊಳ್ಬೋದು ಅನ್ನೋದನ್ನು ಇಲ್ಲಿ ಲೇಖಕಿ ತಿಳಿಸ್ತಾ ಹೋಗ್ತಾರೆ ಮತ್ತು ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು ದೈಹಿಕವಾಗಿ ಮಾನಸಿಕವಾಗಿ ವ್ಯಕ್ತಿಯೊಬ್ಬರು ಕುಗ್ಗಿದಾಗ ಅವ್ರ ಜೊತೆಯಲ್ಲಿ ಕುಟುಂಬ ಸಮಾಜ ಜೊತೆಯಾಗಿ ನಿಂತು ಆತ್ಮಸ್ಥೈರ್ಯವನ್ನು ತುಂಬಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಇಲ್ಲ ಅಂದರೆ ಆ ಸಮಸ್ಯೆ ಬೃಹತ್ ಬೃಹದಾಕಾರವಾಗಿ ಕಂಡು ವ್ಯಕ್ತಿಯನ್ನು ಕಂಗೆಡಿಸುತ್ತೆ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ ಇಂತಹ ಸಮಸ್ಯೆಗಳು ಎದುರಾದಾಗ ಬದುಕಿನಲ್ಲಿ ಇಂತಹ ಸಮಸ್ಯೆಗಳು ಎದುರಾದಾಗ ವ್ಯಕ್ತಿ ಹೇಗಿರಬೇಕು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾರೆ ಎದೆಗುಂದದೆ ದಿಟ್ಟವಾಗಿ ಸಮಸ್ಯೆಯನ್ನು ಎದುರಿಸಬೇಕು ಅನೇಕ ಸಂದರ್ಭಗಳಲ್ಲಿ ನಮ್ಮ ಆತ್ಮವಿಶ್ವಾಸ ಹಾಗೂ ಆಶಾವಾದಿತನವೇ ಬಹುದೊಡ್ಡ ಶಕ್ತಿಯಾಗಿರುತ್ತೆ ಅನ್ನೋದನ್ನು ನಾವು ಮರಿಬಾರ್ದು ಅದು ಎಂತಹ ಸಮಸ್ಯೆ ಆದರೂ ಕೂಡ ನಮ್ಮ ಆತ್ಮಸ್ಥೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನಾವು ಕುಗ್ಗೋದಕ್ಕೆ ಬಿಡಬಾರ್ದು ಅನ್ನುವಂಥ ಮಾತನ್ನು ಲೇಖಕಿ ಈ ಪಠ್ಯದಲ್ಲಿ ಹೇಳ್ತಾರೆ ವರ್ಷಕ್ಕೊಂದು ವಸತು ಜನ್ಮ ಈ ಒಂದು ಸಾಲು ಏನಿದೆ ಈ ಸಾಲು ನಿಜಕ್ಕೂ ಕೂಡ ಬಹಳ ಅರ್ಥಪೂರ್ಣವಾದಂತಹ ಸಾಲು ಅಂತ ಹೇಳ್ಬೋದು ಒಂದೊಂದು ವರ್ಷ ಕಳೀತಾ ಇದ್ದಂಗೂ ಕೂಡ ಅವರು ಒಂದು ಮತ್ತೆ ಮರುಜನ್ಮವನ್ನು ಹುಟ್ಟಿ ಬರ್ತಾ ಇರ್ತಾರೆ ಅನ್ನುವಂಥದ್ದನ್ನು ತಮ್ಮ ಒಂದು ಲೇಖನದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ ಟ್ರೀಟ್ಮೆಂಟ್ ಮುಗಿದ ನಂತರವೂ ಕ್ಯಾನ್ಸರ್ ರೋಗಿಗಳಿಗೆ ಮುಕ್ತಿ ಅನ್ನುವಂಥದ್ದು ಇಲ್ಲ ಆಗಾಗ ಅವರು ಚೆಕಪ್ಗೆ ಹೋಗ್ಬೇಕಾಗುತ್ತೆ ಅದು ಹೋಗೋದು ಕೂಡ ಕಡ್ಡಾಯ ಮೊದಲು ವರ್ಷದಲ್ಲಿ ಎರಡು ತಿಂಗಳಿಗೊಂದು ಸರಿ ಹೋಗಬೇಕು ಹಾಗಂತ ಬದುಕು ಅತ್ಯಂತ ಶೋಚನೀಯ ಅಂತ ಹೇಳೋದಕ್ಕಾಗಲ್ಲ ಅಂತ ಕೂಡ ಹೇಳ್ತಾರೆ ಮತ್ತು ಹೋಗಲಿಲ್ಲ ಅಂದರೂ ಕೂಡ ಸಮಸ್ಯೆ ದೊಡ್ಡದಾಗ್ಬೋದು ಅನ್ನುವಂತಹ ಒಂದು ಭಯ ಕೂಡ ಕಾಡುತ್ತೆ ಮುಂದಿನ ಚೆಕಪ್ ದಿನ ಅಲೋ ಎಂದು ಬಂದ್ಬಿಡುತ್ತೆ ಒಂದು ಚೆಕಪ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇನ್ನೆರಡು ತಿಂಗಳು ಅದೆಷ್ಟು ಬೇಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಚೆಕಪ್ಗೆ ಹೋಗುವ ವಾರ ಮೊದಲು ಎದೆ ನಡುಕೋ ಶುರುವಾಗುತ್ತೆ ಅಂತ ಹೇಳ್ತಾರೆ ಹಂಗಂತ ಮನಸ್ಸು ವೈರಾಗ್ಯದ ತುತ್ತ ತುದಿಯಿಂದ ಹಿಡಿದು ಜೀವನ ಪ್ರೀತಿಯ ತುತ್ತ ತುದಿಯವರೆಗೂ ಜೋಕಾಲಿ ಆಡ್ತಾನೇ ಇರ್ತಿತ್ತು ಅನ್ನುವಂತಹ ಒಂದು ಅನುಭವವನ್ನು ಕೂಡ ಅವ್ರು ಹಂಚ್ಕೊಳ್ತಾರೆ ಇಡೀ ಜಗತ್ತು ಬೇಡ ನನ್ನ ಬದುಕಿನ ಹೋರಾಟಗಳು ನನ್ನವು ಮಾತ್ರ ನನ್ನ ದೇಹದ ಜೀವಕೋಶಗಳೇ ನನ್ನ ಶತ್ರುವಾಗಿ ಬಿಟ್ಟ ಮೇಲೆ ಮತ್ತದನ್ನು ನೆಚ್ಚಿಕೊಳ್ಳಿ ಕೈಯೋ ಕಾಲೋ ಯಾವುದೋ ಒಂದರೂ ನೋವು ಬಂದಿದ್ರೆ ಅದಕ್ಕೆ ಯಾವುದೋ ಒಂದು ವ್ಯಾಯಾಮ ಮಾಡಿ ಯಾವುದೋ ಒಂದು ಮಾತ್ರೆ ನುಂಗಿ ಅದನ್ನು ಸು ಸರಿಪಡಿಸ್ಕೊಳ್ಬೋದು ಆದರೆ ಈ ಕ್ಯಾನ್ಸರ್ ಯಾವಾಗ ಶುರುವಾಗುತ್ತೆ ಯಾವಾಗ ಮರುಕಳಿಸುತ್ತೆ ಅಂತ ಗೊತ್ತೇ ಆಗೋದಿಲ್ವಲ್ಲ ಹಬ್ಬ ಎಂಥ ಸಹಾಯಕತೆ ಅಂತ ಹೇಳ್ತಾರೆ ಮತ್ತು ವೈರಾಗ್ಯ ಮೂಡ್ತಿತ್ತು ಅನ್ನೊಂದು ಕ್ಷಣ ನನಗೆ ನನ್ನ ಮೇಲೇ ವೈರಾಗ್ಯ ಉಂಟಾಗ್ತಾಯಿತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ ಅದ್ರ ಜೊತೆಯಲ್ಲಿ ಮರುಕ್ಷಣ ಒಂಟಿತನವನ್ನು ನಾನು ದ್ವೇಷಿಸಲು ಶುರು ಮಾಡಿದೆ ಒಂಟಿಯಾಗಿರೋದು ಯಾಕೋ ನನಗೆ ತುಂಬ ಒಂದು ದ್ವೇಷವನ್ನು ಹುಟ್ಟಿಸೋದಕ್ಕೆ ಶುರು ಮಾಡ್ತು ಜನರ ಮಧ್ಯೆ ಇರಬೇಕು ಬಾಯಿ ತುಂಬ ನಗಬೇಕು ಅನ್ನಿಸ್ತು ಯಾರಾದರೂ ನನ್ನ ನೆಲ್ಗಾದ್ರೂ ಕರೆದ್ರೆ ಆಗೋದಿಲ್ಲ ನಾನು ಬರೋದಿಲ್ಲ ಅಂತ ಹೇಳಿದೆ ತನ್ನ ಸುತ್ತಮುತ್ತಲಿರುವ ಅವ್ರ ಜೊತೇನಲ್ಲಿ ನಾನು ಹೋಗಿ ನನ್ನ ಕ್ಯಾನ್ಸರ್ನಿಂದ ರಕ್ಷಿಸ್ತಾರೇನೋ ಅನ್ನುವಂತೆ ಅವ್ರ ಮಧ್ಯೆ ಉದುಗಿ ಹೋಗಲು ಬಯಸ್ತಾ ಇದೆ ಅಂದರೆ ಆ ಕ್ಷಣ ಮರಿಬೇಕು ಒಂಟಿಯಾಗಿದ್ದರೆ ಮತ್ತೆ ನನಗೆ ಅದೇ ನೆನಪು ಕಾಡ್ತಾ ಇರುತ್ತೆ ಹಾಗಾಗಿ ಆ ಕ್ಷಣವನ್ನು ಮರಿಬೇಕು ಅಂತ ಹೇಳಿ ಕೆಲವು ವೇಳೆ ನಾನು ಆ ಜನಗಳ ಮಧ್ಯೆ ಇರೋದಕ್ಕೆ ಬಯಸ್ತಾ ಇದ್ದೆ ಇಡೀ ಆಗಲೂ ಎಷ್ಟೇ ಜನರು ಮಧ್ಯ ಇದ್ದರೂ ಕೂಡ ರಾತ್ರಿ ಆದಮೇಲೆ ಮತ್ತೆ ತಿರ್ಗ ನಾನು ಬಂದು ನನ್ನ ಗೂಡಿಗೆ ಸೇರಿದಾಗ ಮತ್ತೆ ನಾನು ಒಬ್ಬಂಟಿಯೇ ಆಗ್ತಾಯಿದೆ ಅವಾಗ ಮತ್ತೆ ವೈರಾಗ್ಯ ಉಂಟಾಗ್ತಾಯಿತ್ತು ಹೀಗೆ ನಾನಾ ತಾಕಲಾಟಗಳಲ್ಲಿ ಸಿಲುಕಿದಂತಹ ನಾನು ಬೇಗನೆ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳುತ್ತಲೇ ಇರಲಿಲ್ಲ ಇವರು ಆಸ್ಪತ್ರೆಗೆ ಹೋಗೋದಿಕ್ಕೆ ಡಾಕ್ಟರ್ ಬಳಿಯಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ತಾ ಇರಲಿಲ್ವಂತೆ ಮನೆಯವರೆಲ್ಲ ಬಲವಂತ ಮಾಡ್ತಾಯಿದ್ರು ಕೂಡ ಆ ದಿನವನ್ನು ಮುಂದೂಡ್ತಾ ಮುಂದೂಡ್ತಾ ಬರ್ತಾ ಇದ್ರಂತೆ ಈ ಪೋಸ್ಟ್ಪೋನ್ಮೆಂಟ್ಗಳನ್ನು ಎಷ್ಟು ಅಂತ ಮುಂದೆ ಹಾಕ್ಕೊಂಡು ಬಂದರೂ ಕೂಡ ಬದುಕಿನ ಬೊಗಸೆಯಿಂದ ಮೂರ್ನಾಲ್ಕು ದಿನ ಅಷ್ಟೇ ಅದರಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಯಾಕೆ ಅಂತಂದರೆ ಮತ್ತೆ ತಿರ್ಗ ಅದೇ ಒಂದು ಆತಂಕ ಬಾಯ ನನ್ನ ಕಾಡೋದಕ್ಕೆ ಶುರು ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾರೆ ಆದರೂ ಕೂಡ ಒಂದಲ್ಲ ಒಂದಿನ ವೈದ್ಯರ ಬಳಿ ಹೋಗಲೇಬೇಕು ಅವರ ದೇಹ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಅವರು ಪರೀಕ್ಷೆ ಮಾಡಿಸಲೇಬೇಕು ಅನ್ನುವಂಥದ್ದು ಅವ್ರಿಗೆ ಒಂದು ಜ್ಞಾನೋದಯ ಆಗುತ್ತೆ ಆದರೂ ಕೂಡ ಇದನ್ನೆಲ್ಲ ನೋಡಿದಂತಹ ಅವರಮ್ಮ ಏನು ಮಾಡ್ತಾರೆ ಅಂದರೆ ಮಗಳು ಅಪಾಯಿಂಟ್ಮೆಂಟ್ ತಗೋ ಅಂದರೆ ತಗೊಳ್ಳಲ್ಲ ನಾನೇ ತಗೋಬೇಕು ಅಂತ ಹೇಳಿ ಅಮ್ಮನೇ ಆ ಒಂದು ವೈದ್ಯರ ಬಳಿಯಲ್ಲಿ ಅಪಾಯಿಂಟ್ಮೆಂಟನ್ನು ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ ಅದು ಕೂಡ ಲೇಖಕಿಗೆ ಒಂದು ರೀತಿ ಕಸಿವಿಸಿ ಆಗುತ್ತೆ ಅದಕ್ಕೆ ಅವ್ರ ಅಮ್ಮಂಗೆ ಹೇಳಿರ್ತಾರಂತೆ ಅವರು ನೀನು ಮೊದಲೇ ಈ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು ಕೂಡ ನನ್ನ ಹತ್ರ ಹೇಳ್ಬೇಡ ಹೋಗೋದು ಒಂದು ನಾಲ್ಕೈದು ದಿನ ಅದೇ ಅನ್ನೋ ಹಂಗೆ ಹೇಳು ಯಾಕೆ ಅಂದರೆ ಮೊದಲೇ ತಿಳಿದ್ಬಿಟ್ರೆ ನಾನು ದಿನದವರೆಗೂ ನನ್ನಲ್ಲಿ ಆತಂಕ ಶುರುವಾಗ್ಬಿಡುತ್ತೆ ನನ್ನಲ್ಲಿ ಆ ಒಂದು ಆತಂಕವನ್ನು ಮ್ಯಾನೇಜ್ ಮಾಡುವಂಥ ಶಕ್ತಿ ಉಳಿದಿಲ್ಲ ಹಾಗಾಗಿ ಸ್ವಲ್ಪ ದಿನ ಆದರೂ ನಾನು ಸಂತೋಷದಿಂದ ನಿರಾಳವಾಗಿರ್ತೀನಿ ಅದಕ್ಕೋಸ್ಕರ ಒಂದು ನಾಲ್ಕೈದು ದಿನ ಇದೆ ವೈದ್ಯರ ಬಳಿ ಹೋಗುವಂಥದ್ದು ಅನ್ನೋದು ಮಾತ್ರ ನನಗೆ ತಿಳಿಸು ಅದಕ್ಕೆ ಮುಂಚೆ ತಿಳಿಸ್ಬೇಡ ಅಂತ ಕೂಡ ಅವ್ರ ತಾಯಿಯಲ್ಲಿ ಹೇಳ್ಕೊಂಡಿದ್ರಂತೆ ಜಗತ್ತೇ ಮುಗಿದೋಯ್ತು ಅನ್ನೋ ಥರ ಒದ್ದಾಡ್ತಿದ್ರಂತೆ ಆಸ್ಪಿಟ್ಲು ಬಳಿ ಹೋಗಬೇಕು ಅಂದಾಗ ಈ ರೀತಿ ಅದೆಷ್ಟೋ ವರ್ಷಗಳನ್ನ ಕಳಿಬೇಕಲ್ಲ ಅಂತ ಅವ್ರೆದೇ ಯಾವಾಗಲೂ ಡವಡವ ಅಂತ ಬಿಡ್ಕೊಳ್ತಾಯಿತ್ತಂತೆ ಮೂರನೇ ವರ್ಷಕ್ಕೆ ಕಾಲಿಟ್ಟಿದ್ದಾಗ ಡಾಕ್ಟರ್ ಮೂರು ತಿಂಗಳಿಗೊಮ್ಮೆ ಬನ್ನಿ ಅಂದ್ರಂತೆ ಇವರಿಗೆ ಕ್ಯಾನ್ಸರ್ ಶುರುವಾಗಿ ಮೂರು ವರ್ಷಕ್ಕೆ ಕಾಲಿಟ್ಟಾಗ ಎರಡು ವರ್ಷದ ಒಂದು ಚಿಕಿತ್ಸೆ ಮುಗ್ದಿದೆ ಅದಾದಮೇಲೆ ಮೂರು ವರ್ಷಕ್ಕೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ಡಾಕ್ಟರ್ ಹೇಳ್ತಾರಂತೆ ಇನ್ನು ಮುಂದೆ ಮೂರು ತಿಂಗಳಿಗೊಮ್ಮೆ ಬನ್ನಿ ಈಗ ಎರಡು ತಿಂಗಳಿಗೊಮ್ಮೆ ಬರ್ತಿದ್ರು ಇನ್ನು ಮುಂದೆ ಮೂರು ತಿಂಗಳಿಗೆ ಬನ್ನಿ ಅಂದಾಗ ಒಂದು ತಿಂಗಳು ಬೋನಸ್ ಸಿಕ್ತಲ್ಲ ಅಂತ ತುಂಬ ಖುಷಿ ಆಯ್ತಂತೆ ಆದರೆ ಆ ಮೂರು ತಿಂಗಳು ಮೂರು ಅನ್ನುವಷ್ಟರಲ್ಲಿ ಆ ತಿಂಗಳು ಅದೆಷ್ಟು ಬೇಗ ಉಳ್ತಾ ಇದ್ವೋ ಗೊತ್ತೇ ಇಲ್ವಂತೆ ಒಂದು ರೀತಿ ಇನ್ನೂ ಒಂದು ತಿಂಗಳು ಎಕ್ಸ್ಟ್ರಾ ಬಂತು ಅಂತ ಮಜಾ ಮಾಡೋ ಅಷ್ಟರಲ್ಲಿ ಮತ್ತಾಗಲೇ ಇನ್ನೊಂದು ಅಪಾಯಿಂಟ್ಮೆಂಟು ಇವ್ರನ್ನ ಕರಿತಾಯ್ತಂತೆ ಅಯ್ಯೋ ಇದೇನು ಮೂರು ತಿಂಗಳು ಇಷ್ಟು ಬೇಗ ಕಳೆದೋಯ್ತಲ್ಲ ಅಂತ ಅನ್ನಿಸ್ತಾ ಇತ್ತಂತೆ ಬದುಕಿನ ನಿಯಮನೇ ಹಾಗೆ ಸುಖದ ದಿನಗಳು ಜಿಂಕೆಯ ವೇಗ ಉಳಿದಂತೆ ಕಷ್ಟದ ದಿನಗಳು ಆಮೆಯಂತೆ ಸುಖದ ದಿನಗಳು ಬಹಳ ಜಿಂಕೆ ಥರ ವೇಗವಾಗಿ ಹೋಗುತ್ತೆ ಕಷ್ಟದ ದಿನಗಳು ಆಮೆ ಥರ ನಿಧಾನವಾಗಿ ಹೋಗುತ್ತೆ ಅನ್ನುವಂಥದ್ದನ್ನು ಅವರು ಅರ್ಥ ಮಾಡ್ಕೊಳ್ತಾರಂತೆ ಮೂರನೇ ವರ್ಷದಲ್ಲಿ ನಾಲ್ಕು ತಿಂಗಳಿಗೊಮ್ಮೆ ಬರಲು ಹೇಳಿದಾಗ ಅದು ಕೂಡ ಅತ್ಯಂತ ಬೇಗನೆ ಬಂದ್ಬಿಡ್ತಲ್ಲ ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಈಗ ವೈದ್ಯರು ನಾಲ್ಕು ತಿಂಗಳಿಗೆ ಬನ್ನಿ ಅಂತ ಹೇಳ್ತಾರೆ ಆ ವರ್ಷ ಮುಗಿಯುವಾಗ ಒಮ್ಮೆ ಶ್ರೀನಾಥ್ ಡಾಕ್ಟರ್ ಅಂದರೆ ಇವ್ರಿಗೆ ಚಿಕಿತ್ಸೆಯನ್ನು ಇದ್ದಂತಹ ವೈದ್ಯರ ಹೆಸರು ಶ್ರೀನಾಥ್ ಮೂರು ವರ್ಷ ಮುಗಿತೆ ಅಂದರು ಹೌದು ಅಂತ ಅಂದಾಗ ಅವರು ಇನ್ನಾಗಿದ್ದರೆ ನೀವು ನೆಮ್ಮದಿಯಿಂದ ಇರ್ಬೋದು ಮೂರು ವರ್ಷಗಳೇ ಕಳೆದೋದ್ವಲ್ಲ ನಿಜಕ್ಕೂ ಹೇಳಬೇಕಂದ್ರೆ ಅಲ್ಲಿವರೆಗೂ ನಾನು ಬದುಕುವ ಸಾಧ್ಯತೆ ಒಂದು ಪರ್ಸೆಂಟ್ ಆದರೂ ಕಡಿಮೆ ಇದೆಯೇ ಎಂದು ನಾನು ಯೋಚಿಸಿರಲೂ ಇಲ್ಲ ಆದರೂ ಡಾಕ್ಟರ್ ಈ ಮಾತು ಹೇಳಿದಾಗ ಖುಷಿಯಾಯಿತು ಐದನೇ ವರ್ಷದಲ್ಲಿ ನನ್ನ ಚೆಕಪ್ಪನ್ನು ಆರು ತಿಂಗಳಿಗೊಮ್ಮೆ ಏರಿಸಿದಾಗ ಮಾತ್ರ ನಾನು ಅತ್ಯಂತ ಸುಖಿ ಅನಿಸಿದೆ ಅಂದರೆ ಒಬ್ಬ ಕ್ಯಾನ್ಸರ್ ರೋಗಿ ಐದು ವರ್ಷ ಆರು ವರ್ಷಗಳ ಕಾಲ ಆ ಒಂದು ಚೆಕಪ್ಪನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ಆಗ ಐದನೇ ವರ್ಷಕ್ಕೆ ಬಂದಾಗ ಆರು ತಿಂಗಳಿಗೊಂದ್ಸರಿ ಇವ್ರಿಗೆ ಆಸ್ಪತ್ರೆಗೆ ಬರೋದಕ್ಕೆ ಹೇಳ್ತಾರಂತೆ ಖುಷಿಯಿಂದ ಕೇಕೆ ಆಗ್ತಾ ಆರು ತಿಂಗಳಾದ ನಂತರ ಬದುಕು ನಿಜವಾಗ್ಲೂ ಸರಾಗ ಅಂತ ಅನ್ನಿಸೋದಕ್ಕೆ ಶುರುವಾಗುತ್ತಂತೆ ಆಮೇಲೆ ಅವರು ಆಸ್ಪತ್ರೆಗೆ ಆರು ತಿಂಗಳಿಗೊಮ್ಮೆ ಹೋಗಿ ತಮ್ಮ ಒಂದು ಚೆಕಪ್ಪನ್ನು ಮಾಡಿಸ್ಕೊಂಡು ಇರ್ತಾರಂತೆ ಎರಡು ಸಾವಿರದ ಹನ್ನೊಂದರಲ್ಲಿ ಮೊದಲ ಬಾರಿ ಡಾಕ್ಟರ್ ಶ್ರೀನಾಥ್ ಅವ್ರನ್ನ ಭೇಟಿ ಆಗೋದಿಕ್ಕೆ ಅಂತ ಹೋದಾಗ ಇವ್ರ ಪಕ್ಕದಲ್ಲಿ ಒಬ್ಬ ಒಂಟಿ ಹೆಂಗಸು ಕೂತಿರ್ತಾರಂತೆ ತುಂಬ ಸುಂದರವಾದಂಥ ಆಕೆ ಹಸಿರು ಸೀರೆಯನ್ನು ಉಟ್ಟು ಗುಂಡು ಮುಖ ಮುಖದಲ್ಲಿ ಕಳೆ ಎದ್ದು ಇತ್ತಂತೆ ಈಗಲೂ ನನಗೆ ಒಂದು ಮುಖ ನೆನಪಿದೆ ಅಂತ ಇವ್ರು ಹೇಳ್ತಾರೆ ನಾವು ಆತಂಕದಲ್ಲಿದ್ದವರು ಅವ್ರು ಯಾತಕ್ಕೆ ಬಂದಿದ್ದಾರೆ ಅಂತ ಕೇಳಿದಾಗ ಆಕೆ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಲು ಅಂತ ಅಂದ್ರಂತೆ ಅವ್ರ ಮುಖದ ತೇಜಸ್ ನೋಡ್ತಾ ಹೋ ಕ್ಯಾನ್ಸರ್ ಆದ ನಂತರ ಇಷ್ಟು ಕಳೆಕಳೆ ಆಗಿರ್ಬೋದೆ ಅಂತ ಆಶ್ಚರ್ಯ ಆಯ್ತಂತೆ ಯಾವಾಗ ಆಗಿದ್ದು ಅಂತ ಕೇಳಿದ್ರಂತೆ ಅವ್ರನ್ನ ಅದಕ್ಕೆ ಅವರು ಆರು ವರ್ಷ ಮುಗೀತು ಅಂತ ಅಂದ್ರಂತೆ ನನಗೆ ಉತ್ತರ ಹುಟ್ಟಿಸಿದ ಆಶಾವಾದ ಅದೆಷ್ಟೊಂದು ಗೊತ್ತೇ ಇವ್ರು ಅಂದ್ಕೊಂಡಿದ್ರು ನಾನು ಈಗ ಅವ್ರಿಗೆ ಪ್ರಾರಂಭ ಆಗಿದೆ ಅಂತ ಇವ್ರಿಗಿಂತಲೂ ಒಂದು ವರ್ಷ ಅವರು ಸೀನಿಯರ್ ಅನ್ನುವಂಥದ್ದು ಗೊತ್ತಾದಾಗ ವಾವ್ ಆರು ವರ್ಷ ಆಕೆ ಬದುಕಿದ ಮೇಲೆ ನಾನು ಬದುಕಿಯೇ ಬಿಡ್ಬೋದಲ್ವಾ ಆಗ ಒಂದು ರೀತಿಯ ಧೈರ್ಯ ಇವ್ರ ಮಲ್ಲಿ ಮನೆ ಮಾಡ್ತಂತೆ ಆರು ವರ್ಷವೇ ಆಕೆ ಚಿಕಿತ್ಸೆ ತಗೊಂಡು ಇಷ್ಟು ಚೆನ್ನಾಗಿದ್ದಾರೆ ಅಂದಮೇಲೆ ನಾನು ಚೆನ್ನಾಗಿರ್ಬೋದಲ್ವಾ ಅಂತ ಅನ್ನಿಸ್ತಂತೆ ಹೀಗೆ ನನ್ನ ಮುಖವು ಆರೋಗ್ಯದಿಂದ ಲಕ್ಕಲಕ್ಕ ಒಳೆಯಬಹುದು ಒಬ್ಬಳೆ ಆಸ್ಪತ್ರೆಗೆ ಧೈರ್ಯವಾಗಿ ಬರಬಹುದು ಈಗೆಲ್ಲ ಯೋಚಿಸ್ತಾ ಕನ್ಸು ಕಾಣೋದಕ್ಕೆ ಶುರು ಮಾಡಿದೆ ಆದರೆ ಈಗ ನಿಮ್ಮೊಡನೆ ಈ ಕತೆ ಹೇಳ್ತಿರುವ ಈ ದಿನ ನನಗೆ ಕ್ಯಾನ್ಸರ್ ಶುರುವಾಗಿ ಏಳುವರೆ ವರ್ಷಗಳು ಲೇಖಕಿ ತಮ್ಮ ಅನುಭವವನ್ನು ಹೇಳ್ತಾ ಇದ್ದಾರೆ ಈ ಕತೆ ಬರೆದಾಗ ಅವ್ರಿಗೆ ಕ್ಯಾನ್ಸರ್ ಶುರುವಾಗಿ ಏಳುವರೆ ವರ್ಷ ಆಗಿತ್ತಂತೆ ಚಿಕಿತ್ಸೆ ಮುಗಿದು ಆರೂವರೆ ವರ್ಷಗಳೇ ಕಳೆದೋಗಿತ್ತಂತೆ ಒಂದು ಇಪ್ಪತ್ತೈದು ಚೆಕಪ್ ಆಗಿತ್ತಂತೆ ಮೂರು ಪೆಟ್ ಸ್ಕ್ಯಾನ್ ನಮಗಿದಿತ್ತಂತೆ ಆದರೆ ಈಗಲೂ ಚೆಕಪ್ ಒಬ್ಬಳೇ ಹೋಗೋದಕ್ಕೆ ಧೈರ್ಯ ಇಲ್ಲ ಗಂಡ ಹೋದ ವರ್ಷದವರೆಗೂ ಬರ್ತಾಯಿದ್ರು ಅಮ್ಮ ಹೇಗೋ ಜೊತೆಗೆ ಬಂದೇ ಬರ್ತಾರೆ ನನ್ನ ಅಮ್ಮನಾದದ್ದಕ್ಕೆ ಅವಳು ಆಗಾಗ ತಪಾಸಣೆ ಮಾಡಿಸ್ಕೊಳ್ಳೇಬೇಕು ಅದು ಅನಿವಾರ್ಯ ಕೂಡ ಹಾಗಾಗಿ ಈಗ ಒಂದು ವರ್ಷದಿಂದ ನಾವಿಬ್ಬರೇ ಹೋಗುವ ಮುನ್ನ ದಿನಗಳೆಲ್ಲ ಮೊದಲಿನಂತೆ ಮಂಕಾಗಿ ಕಳೆದು ಹೋಗುವುದಿಲ್ಲ ಎನ್ನುವುದೊಂದೇ ನನ್ನಲ್ಲಿನ ಪ್ರಮುಖ ಬದಲಾವಣೆ ನಾನು ಎಂದಿನಂತೆ ನನ್ನ ಜೀವನದಲ್ಲಿ ತೊಡಗಿಕೊಂಡು ಈಗ ಆರಾಮಾಗಿ ಇದ್ದೇನೆ ಅಂತ ಹೇಳ್ತಾರೆ ಲೇಖಕಿ ಈ ಆರು ವರ್ಷಗಳಲ್ಲಿ ಆದ ಮತ್ತೊಂದು ಪ್ರಮುಖ ಬದಲಾವಣೆ ಎಂದರೆ ನನ್ನ ಹಾರ್ಮೋನ್ ಚಿಕಿತ್ಸೆ ನಿಲ್ಲಿಸಿದ್ದು ಮೊದಲ ಬಾರಿ ನಾನು ಕ್ಯಾನ್ಸರ್ ಗೆಡ್ಡೆ ಟೆಸ್ಟ್ಗೆ ಒಳಪಟ್ಟಾಗ ಅದು ನನ್ನಲ್ಲಿ ಹುಟ್ಟಲು ಕಾರಣ ಏನು ಅಂತ ಪರೀಕ್ಷಿಸಿದಾಗ ನನಗೆ ಪಾಸಿಟಿವ್ ಎಂಬ ಫಲಿತಾಂಶ ಬಂದಿತ್ತು ಯಾರಿಗೂ ಗೊತ್ತು ಅವತ್ತು ಆ ವಿಷಯಗಳೆಲ್ಲ ಹಾಗಾಗಿ ಪಾಸಿಟಿವ್ ಎನ್ನುವ ಫಲಿತಾಂಶ ಕಂಡೊಡನೆ ಅಹುಹಾರಿದೆ ಇವರು ಚೆಕಪ್ಗೆ ಹೋದಂಥ ಸಂದರ್ಭದಲ್ಲಿ ಇವರ ಒಂದು ದೇಹದಲ್ಲಿ ಕಂಡಂತಹ ಗಡ್ಡೆ ಆ ಗಡ್ಡೆಯಿಂದ ಪರೀಕ್ಷೆ ಒಳಪಡಿಸಿದಾಗ ಅದು ಪಾಸಿಟಿವ್ ಅಂತ ಬಂದಾಗ ಅದನ್ನು ನೋಡಿದ ತಕ್ಷಣ ಇವರು ಎದ್ರುಕೊಳ್ತಾರಂತೆ ಇದೇನಪ್ಪ ಹೊಸ ಕಥೆ ಇನ್ನೇನು ಕಾದಿದ್ಯೋ ಅಂತ ಗಾಬರಿಯಿಂದ ಡಾಕ್ಟರ್ ಶ್ರೀನಾಥ್ ಅವರು ಇವ್ರಿಗೆ ಸಮಾಧಾನ ಮಾಡಿ ಪಾಸಿಟಿವ್ ಬಂದಿದೆ ಇನ್ನೂ ನಾನಾ ಟ್ರೀಟ್ಮೆಂಟ್ಗಳನ್ನ ಕೊಡಬೇಕು ಈಗ ಕಾರಣ ತಿಳಿದಿದ್ದರಿಂದ ಚಿಕಿತ್ಸೆ ಕೂಡ ಸುಲಭ ನೀವೇನು ಎದುರಬೇಡಿ ಅಂತ ಹೇಳ್ತಾರಂತೆ ಸರಳವಾದ ಭಾಷೆಯಲ್ಲಿ ಹೇಳೋದಾದರೆ ಇ ಆರ್ ಪಿ ಆರ್ ಅನ್ನುವ ಟೆಸ್ಟ್ ಪಾಸಿಟಿವ್ ಅಂದರೆ ನಮ್ಮಲ್ಲಿ ಹಾರ್ಮೋನ್ಗಳಿಂದ ಕ್ಯಾನ್ಸರ್ ಗಡ್ಡೆ ಆಗಿದೆ ಅನ್ನುವಂಥ ಅರ್ಥ ಗೆಡ್ಡೆ ತೆಗೆದ ನಂತರ ಮರು ಕಳಿಸೋದಿ ಇರೋದಕ್ಕೆ ಒಂದು ಮಾತ್ರೆ ಕೊಡ್ತಾರಂತೆ ಆ ಒಂದು ಮಾತ್ರೆ ಒಂದಿಷ್ಟು ವರ್ಷಗಳ ಕಾಲ ತೆಗೆದುಕೊಳ್ಬೇಕಾಗತ್ತಂತೆ ಡಾಕ್ಟರ್ ಹೇಳಿದಾಗ ಅಯ್ಯೋ ಅಷ್ಟೇನಾ ಅಂತ ಖುಷಿಯಾಯಿತು ಆದರೆ ಆ ಮಾತ್ರೆ ಸಾಮಾನ್ಯವಾದ ಮಾತ್ರೆ ಅಲ್ಲ ಇದೊಂದು ರೀತಿಯ ಮಿತ್ರ ಮತ್ತು ಶತ್ರು ಎರಡೂ ಕೂಡ ಅಂತೆ ಸ್ತನ ಕ್ಯಾನ್ಸರ್ಗೆ ಔಷಧಿ ಆದರೆ ಗರ್ಭಕೋಶದ ಗೋಡೆಗಳನ್ನು ದಪ್ಪ ಹಾಕಿಸಿ ಮತ್ತು ಅದರಿಂದ ಗರ್ಭಕೋಶದ ಕ್ಯಾನ್ಸರ್ ಕೂಡ ಉಂಟು ಮಾಡಬಲ್ಲಂತಹ ಶತ್ರು ಕೂಡ ಆಗಿತ್ತಂತೆ ಆ ಮಾತ್ರೆ ಅವತ್ತು ಅವ್ರು ಹೇಳಿದಾಗ ಅದು ನನಗೆ ಗೊತ್ತಿರಲಿಲ್ಲ ಆದರೆ ಯಾವಾಗಲೂ ಒಮ್ಮೆ ಸ್ಕ್ಯಾನಿಂಗ್ ಮಾಡಿಸ್ದಾಗ ಗೊತ್ತಾದ ವಿಷಯ ಆ ನಂತರ ಅದು ಹೆಚ್ಚು ದಪ್ಪಗೇನೂ ಆಗಿಲ್ಲ ಎಂಬ ರಿಸಲ್ಟ್ ಬಂದು ನೆಮ್ಮದಿಯಾದ ನಂತರ ಡಾಕ್ಟರ್ ಇದನ್ನು ಹೇಳಿದರು ಈ ಮಾತ್ರೆ ನನ್ನಲ್ಲಿನ ಇಸ್ಟ್ರೋಜನ್ ಅನ್ನು ನಿರ್ದಾಕ್ಷಿಣ್ಯವಾಗಿ ಒಡೆದು ಬಿಸಾಕಿತ್ತು ಅದರಿಂದಾದ ತೊಂದರೆಗಳನ್ನು ನಾನು ಹೇಳಿಕೊಳ್ಳಬಾರದು ಯಾಕೆಂದರೆ ಆ ತೊಂದರೆಗಳು ಮತ್ತು ಜೀವ ಉಳಿಸಿಕೊಳ್ಳುವಿಕೆ ಎರಡೂ ಎರಡನ್ನೂ ತಕ್ಕಡೀಲಿಟ್ಟು ತೂಗಿದರೆ ನಾನು ಈಗ ತೊಂದರೆ ಇದ್ದಿದ್ದರೂ ಸಹ ಆ ಮಾತ್ರೆಯನ್ನು ತೆಗೆದುಕೊಳ್ಳುತ್ತಿದ್ದೆ ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಹಾಗಾಗಿಯೇ ಬಡೆ ಬಡೆ ದೇಶೋಮೆ ಐಸಿ ಚೋಟಿ ಚೋಟಿ ಬಾತೆ ಹೋತೆ ರೆಹತಿ ಹೈ ಎನ್ನುವ ಡೈಲಾಗಿದೆಯಲ್ಲ ಆ ರೀತಿ ದೊಡ್ಡ ದೊಡ್ಡ ತೊಂದರೆಗಳನ್ನು ಅಣಿಯುವಾಗ ಮಾತ್ರೆ ಸಣ್ಣ ಪುಟ್ಟ ತೊಂದರೆಗಳನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನಾವು ಒಪ್ಪಿಕೊಂಡು ಸುಮ್ಮನಾಗಬೇಕು ಅಂತ ಹೇಳ್ತಾರೆ ಮತ್ತು ಎರಡು ಸಾವಿರದ ಹದಿನೆಂಟು ನವಂಬರ್ನಲ್ಲಿ ನನ್ನ ಬದುಕಿಗೆಯಿಂದ ಮತ್ತೆ ನಾನು ನಿರ್ಗಮಿಸಿದೆ ಈಗ ಚೋಟಿ ಚೋಟಿ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡಿದ್ರೆ ಕೃತಜ್ಞಳಾಗುತ್ತೇನೋ ಏನೋ ಹಾಗಾಗಿ ಈಗ ನಾನು ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್ ಎಂದಷ್ಟೇ ಹೇಳಿ ನಿಲ್ಲಿಸುತ್ತೇನೆ ಅಂತ ನಮಸ್ಕಾರವನ್ನು ಹೇಳ್ತಾರೆ ಮತ್ತೆ ಇವರು ಮುಂದುವರಿಸಿ ಹೇಳ್ತಾರೆ ಮಾತೆಲ್ಲ ಮುಗಿದ ಮೇಲೆ ಮಾತೆಲ್ಲ ಮುಗಿದ ಮೇಲೆ ನನ್ನಮ್ಮ ಒಂದು ಕತೆ ಇದ್ರು ನಮ್ಮ ಹುಟ್ಟೂರಾದ ಕೊಳ್ಳೆಗಾಲದಲ್ಲಿ ಒಬ್ಬರು ಡಾಕ್ಟ್ರ್ ಇದ್ರಂತೆ ಇಡೀ ಊರಿಗೆ ಅವರೊಬ್ಬರೇ ಡಾಕ್ಟ್ರಂತೆ ಅವ್ರ ಕ್ಲಿನಿಕ್ ಮುಂದೆ ಯಾವಾಗಲೂ ಜನ ಸಾಲು ಸಾಲಾಗಿ ನಿಂತಿರ್ತಾ ಇದ್ರಂತೆ ಆ ಊರಿಗೆ ಹೊಸ ಡಾಕ್ಟ್ರು ಬಂದಾಗ ಹಳೆ ಡಾಕ್ಟ್ರಿಗೆ ಒಕ್ಕೊಂಡಿದ್ದಂತಹ ಜನ ಯಾರೂ ಹೊಸ ಡಾಕ್ಟ್ರ್ ಕಡೆ ತಿರುಗಿ ನೋಡ್ಲಿಲ್ವಂತೆ ಈಗಿರಬೇಕಾದ್ರೆ ಪಾಪ ಹಳೆ ಡಾಕ್ಟ್ರು ಗ್ರಹಚಾರಕ್ಕೆ ಇಟ್ಟೋಗಿ ಒಂದು ಸರಿ ಕಾಶಿಗೆ ಹೋದ್ರಂತೆ ಕಾಶಿಗೆ ಹೋದಂಥ ಸಂದರ್ಭದಲ್ಲಿ ಇಡೀ ಊರಿಗೂರೇ ಇನ್ಫ್ಲೂಯೆನ್ಸ್ ಹರಡ್ಬಿಡ್ತಂತೆ ಈ ಇನ್ಫ್ಲುಯೆನ್ಸ್ ಹರಿದಂಥ ಸಂದರ್ಭದಲ್ಲಿ ಈ ಪ್ಲೂಗೂ ಕೂಡ ಇಡೀ ಜನ ಎಲ್ಲರೂ ಕೂಡ ತತ್ತರಿಸಿ ಹೋಗಿ ಹೊಸ ಡಾಕ್ಟರ್ ಬಳಿಯಲ್ಲಿ ಚಿಕಿತ್ಸೆಗೆ ಹೋದ್ರಂತೆ ಆ ಹೊಸ ಡಾಕ್ಟರು ಇವರಿಗೆಲ್ಲ ಔಷಧಿ ಕೊಟ್ಟು ಆ ಕಾಯಿಲೆಯನ್ನು ವಾಸ ಮಾಡಿದ್ರಂತೆ ಹಳೆ ಡಾಕ್ಟ್ರು ವಾಪಸ್ ಬಂದಾಗ ಒಬ್ಬನೇ ಒಬ್ಬ ರೋಗಿ ಕೂಡ ಆ ಡಾಕ್ಟ್ರ್ ಕಡೆ ಸುಳಿಲಿಲ್ಲ ಪಾಪ ನೊಣ ಹೊಡೆಯುತ್ತಾ ಕುಳಿತುಕೊಳ್ಳೋದಕ್ಕೆ ಶುರು ಮಾಡಿದ್ರು ಕೊನೆಗೆ ಊರನ್ನೇ ಬಿಟ್ಟು ಹೋದ್ರಂತೆ ಅಮ್ಮ ಅದೃಷ್ಟದ ಮಹಿಮೆಯನ್ನು ಹೇಳುವುದಕ್ಕೋಸ್ಕರ ಈ ಕತೆ ಯಾವಾಗಲೂ ಹೇಳ್ತಾ ಇರ್ತಾರೆ ಒಂದು ಫ್ಲೂಗೆ ಜುಜ್ಬಿ ಫ್ಲೂಗೆ ಜನ ಸಾಯ್ತಾ ಇದ್ರಮ್ಮ ಅನ್ನುವ ನನ್ನ ಮಾತಿನೊಂದಿಗೆ ಈ ಕತೆ ಯಾವಾಗಲೂ ಮುಕ್ತಾಯ ಆಗುತ್ತೆ ಮುಂದೊಂದು ದಿನ ಈ ಜುಜ್ಬಿ ಕ್ಯಾನ್ಸರ್ನಿನ ಜನ ಸಾಯ್ತಿದ್ರಾ ಎಂದು ಜಗತ್ತು ಆಶ್ಚರ್ಯಪಡುವಂತಾಗಲಿ ಅನ್ನುವ ಪ್ರಾರ್ಥನೆ ನನ್ನದು ಅಂತ ಆ ಕ್ಯಾನ್ಸರ್ ಬಗ್ಗೆ ಜನರಲ್ಲಿರುವಂತಹ ಭಯವನ್ನು ಮುಂದೆ ಒಂದು ದಿನ ಈ ಒಂದು ಕ್ಯಾನ್ಸರ್ಗೂ ಕೂಡ ಜನ ಸಾಯ್ತಿದ್ರಾ ಅನ್ನುವಂಥ ಚಿಕಿತ್ಸೆ ಸಿಕ್ಕಿ ಜನಗಳು ಅದರಿಂದ ಪಾರಾಗಲಿ ಅನ್ನೋದನ್ನು ಲೇಖಕಿ ಹೇಳ್ತಾರೆ ಮತ್ತೆ ಮುಂದುವರೆದು ಹೇಳ್ತಾರೆ ಸಬ್ಕೋ ಸನ್ನತಿ ದೇ ಭಗವಾನ್ ಕ್ಯಾನ್ಸರ್ ನಂತರ ದಿನದಲ್ಲಿ ಸಿಕ್ಕ ಜನರನ್ನು ಮೂರು ಗುಂಪಾಗಿ ವಿಭಾಗಿಸಬೇಕು ಕಾರಣವಿಲ್ಲದೆ ಪ್ರೀತಿ ಇತ್ತವರು ಕುತೂಹಲ ಮತ್ತು ಮಾಹಿತಿ ಕೊರತೆಯಿಂದಾಗಿ ಅರಿವಿಲ್ಲದೆ ನೋಯಿಸುವ ಜನರು ಬೇಕೆಂದೇ ನೋಯಿಸುವ ಹೃದಯಹೀನರು ನಮಗೆ ಕ್ಯಾನ್ಸರ್ ಬಂದಾದ ಮೇಲೆ ನಮ್ಮನ್ನು ಮಾತಾಡಿಸುವಂಥ ಜನರನ್ನು ಮೂರು ಭಾಗಗಳಾಗಿ ಮಾಡಬೇಕು ಅಂತಾರೆ ಕಾರಣವಿಲ್ಲದೆ ನಮ್ಮನ್ನು ಮೇಲೆ ಪ್ರೀತಿ ತೋರಿಸುವಂಥವ್ರು ಎರಡನೇವರು ಕುತೂಹಲ ಮಾಹಿತಿ ಗೊತ್ತಿಲ್ಲದೆ ಅದರ ಕೊರತೆಯಿಂದ ನೋಯಿಸುವವರು ಮೂರನೇದು ಎಲ್ಲ ಗೊತ್ತಿದ್ದು ಬೇಕು ಬೇಕು ಅಂತ ನಮ್ಮನ್ನು ನೋಯಿಸುವ ಏನರು ಮೂರು ರೀತಿಯಲ್ಲಿ ವಿಭಾಗಿಸ್ತಾರೆ ಕ್ಯಾನ್ಸರ್ ನಂತರದ ದಿನದಲ್ಲಿ ಎಷ್ಟೆಲ್ಲ ಪ್ರೀತಿ ನನ್ನ ಕಡೆಗೆ ಅರಿದು ಬಂತು ಅನ್ನುವ ಪಾಸಿಟಿವ್ ನೋಟ್ನಿಂದ ಶುರು ಮಾಡೋದಾದರೆ ಅದೆಲ್ಲ ಒಳ್ಳೆಯದೆ ಚಿಕ್ಕಮಗಳೂರಿನ ಸುರೇಶ್ ಅನ್ನುವ ಹುಡುಗನ ತಾಯಿಗೆ ಕ್ಯಾನ್ಸರ್ ಆಗಿತ್ತಂತೆ ಆ ಸಂದರ್ಭದಲ್ಲಿ ನನಗೆ ಪರಿಚಯವಾದ ಹುಡುಗ ನಂತರ ದಿನದಲ್ಲಿ ತುಂಬ ಹತ್ತಿರವಾದ ನನ್ನ ಹುಟ್ಟುಹಬ್ಬದ ಮರುದಿನ ನನ್ನನ್ನು ಭೇಟಿಯಾಗಲೇಬೇಕೆಂದು ಆಗ್ರಹಿಸಿ ರಾಂಡಿ ಪಾಶ್ನ ದಿ ಲಾಸ್ಟ್ ಲೆಕ್ಚರ್ ಪುಸ್ತಕವನ್ನು ನನಗೆ ಉಡುಗೊರೆಯಾಗಿ ಕೊಟ್ಟ ಅದನ್ನು ಕೊಟ್ಟಿದ್ದರಿಂದ ಅವನಿಗೆಷ್ಟು ಖುಷಿಯಾಯಿತೋ ಪಡೆದದ್ದರಿಂದ ನನಗೂ ಅಷ್ಟೇ ಖುಷಿಯಾಯಿತು ಅದಾದ ನಂತರ ಬೆಂಗಳೂರಿಗೆ ಬಂದಾಗಲೆಲ್ಲ ಅವನು ನನ್ನನ್ನು ಭೇಟಿಯಾಗುತ್ತಾನೆ ನಾನು ಬರೆದದ್ದನ್ನು ಅತ್ಯಂತ ಪ್ರೀತಿಯಿಂದ ಓದುತ್ತಾನೆ ಮದುವೆ ಆಯಿತು ಮಗುವಾಯಿತು ಎಂಬ ಮೆಸೇಜ್ಗಳನ್ನು ಕಳಿಸುತ್ತಿರುತ್ತಾನೆ ಓದ ಜೀವವೊಂದನ್ನು ನೆನೆಸಿಕೊಳ್ಳುತ್ತಾ ಹೊಸದಾಗಿ ಬಂದ ಜೀವದ ಜೊತೆ ಬದುಕು ಮತ್ತೆ ಕಟ್ಟಿಕೊಂಡಿದ್ದಾನೆ ಖುಷಿಯಾಗುತ್ತದೆ ಅವನನ್ನು ಕಂಡಾಗಲಿಲ್ಲ ಇವರು ಪಾಸಿಟಿವ್ ಆಗಿ ನಮ್ಮ ಬಗ್ಗೆ ಪ್ರೀತಿಯನ್ನು ತೋರಿಸುವಂಥವ್ರನ್ನು ಹೇಳ್ತಾ ಹೋಗ್ತಾರೆ ಇನ್ನು ಬುದ್ಧಿಮಾಂದ್ಯ ಮಗನನ್ನು ಕಾಪಾಡುತ್ತಾ ಒದ್ದಾಡುತ್ತಿರುವ ವ್ಯಕ್ತಿಯೊಬ್ಬರು ನನ್ನ ಮಗನನ್ನು ಕಂಡವರು ಕರುಣೆ ತೋರಿಸ್ತಾರೆ ಕಷ್ಟವಾಗುವುದಿಲ್ವೇ ಎಂತಾರೆ ಜನ ಯಾಕೆ ಕಷ್ಟ ಹೇಳಿ ಅವನು ನನ್ನನ್ನು ಪ್ರೀತಿಸ್ತಾನೆ ನಾನು ಅವನನ್ನು ಪ್ರೀತಿಸ್ತೀನಿ ಅಂತ ಹೇಳ್ತೇನೆ ಕಷ್ಟ ಯಾಕಾಗುತ್ತೆ ಹಂಗಂತ ಹೇಳಿದ್ರು ಜನ ನಂಬೋದಿಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಭಾವಿಸ್ತಾರೆ ನಿಮ್ಮ ಪುಸ್ತಕ ಓದಿ ನನಗೆ ಯಾಕೋ ನಿಮ್ಮಲ್ಲಿ ಇದನ್ನೆಲ್ಲ ಕೇಳಬೇಕು ಅನ್ನಿಸ್ತಾ ಅಂತ ಕೆಲವರು ನಾನು ಬರೆದಂಥ ಪುಸ್ತಕವನ್ನು ಓದಿ ಬರೆದವರು ಇದ್ದಾರೆ ಅಂತ ಹೇಳ್ತಾರೆ ಇನ್ನು ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಹೋದ ಮಿತ್ರರೊಬ್ಬರಿಗೆ ಅಲ್ಲಿನ ಡಾಕ್ಟರ್ ಈ ಪುಸ್ತಕ ಕೊಟ್ಟು ಓದಲು ಹೇಳಿದ ನಂತರ ಅವರಿಗೆ ಬದುಕಿನಲ್ಲಿ ಪ್ರೀತಿ ಮೂಡಿದ್ದಾಗಿ ಮೇಲ್ ಹಾಕುತ್ತಾರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಬ್ಬೆ ಪಾರಿಯಂತೆ ನಾನು ದಾರಿಯಲ್ಲಿ ಬರುವಾಗ ಎದುರಾದ ಸವಿತಾ ಎನ್ನುವರೊಬ್ಬರು ನೀವು ಉದಾಯವಾಣಿಯಲ್ಲಿ ಮುರುಜನ್ಮ ಬರೆದವರಲ್ವಾ ಎಂದು ತಬ್ಬಿ ಮನೆಗೆ ಕರೆದೊಯ್ದು ಪಾಯಸ ಕೊಡುತ್ತಾರೆ ಮಹಾಲಕ್ಷ್ಮಿ ಭಟ್ ಪಾರ್ವತಿ ಸಲ್ಮಾಕಿ ವಸುಮತಿ ಮಂಜು ರವಿ ಹೀಗೆ ಕ್ಯಾನ್ಸರ್ನಿಂದಾಗಿ ನನಗೆ ದಕ್ಕಿದ ಸಂಬಂಧಗಳು ಅನೇಕ ಬದುಕಿನ ಇನ್ಯಾವುದೋ ಕಷ್ಟಗಳಿಂದ ಒದ್ದಾಡುವವರು ನನ್ನ ಹತ್ತಿರ ಮಾತಾಡಿದರೆ ಸಮಾಧಾನ ಸಿಗುತ್ತದೆ ಅನ್ನುತ್ತಾರೆ ಇನ್ಯಾರೋ ಈ ಪುಸ್ತಕ ಓದಿದ ಮೇಲೆ ಸಾವು ತಾನಾಗೆ ಬರುವವರಿಗೆ ನಾನಾಗಿ ಬರಮಾಡಿಕೊಳ್ಳುವುದಿಲ್ಲ ಎನ್ನುತ್ತಾರೆ ಮತ್ತಾರೋ ಸಾಯಬೇಕು ಅನಿಸಿದಾಗ ಇದನ್ನು ಓದಿದರೆ ನನಗೆ ಸಾವನ್ನು ಮುಂದೂಡಬೇಕು ಅನಿಸುತ್ತದೆ ಎನ್ನುತ್ತಾರೆ ಬದುಕು ಸಾರ್ಥಕ ಅನಿಸುತ್ತದೆ ಇಂಥ ಗಳಿಗೆಯಲ್ಲಿ ಯಾರೋ ಬೆಳೆಣಿಕೆಯಷ್ಟು ಜನರ ಮುಖದಲ್ಲಿ ನನ್ನಿಂದ ನಗು ಮೂಡಿಸುವ ಅವಕಾಶ ಸಿಕ್ಕಿತಲ್ಲ ಎಂದು ಮೇಲಿನವನಿಗೆ ವಂದಿಸುತ್ತೇನೆ ಲೇಖಕಿ ಬರೆದಂಥ ಪುಸ್ತಕದಿಂದ ಅವರಿಗೆ ಬಂದಂತಹ ಅಭಿನಂದನೆಗಳ ಮಹಾಪೂರ ಅದರ ಜೊತೆಗೆ ಅವರ ಬದುಕನ್ನು ಬದಲಾಯಿಸಿಕೊಂಡಂಥ ರೀತಿಯನ್ನು ಇಲ್ಲಿ ತಿಳಿಸ್ತಾರೆ ಜಗತ್ತು ಬಗೆ ಬಗೆಯ ಜನರಿಂದ ತುಂಬಿದೆ ಈ ರೀತಿ ಕಾರಣವಿಲ್ಲದೆ ಪ್ರೀತಿ ಕೊಟ್ಟವರು ಹಲವರಾದರೆ ಅರೆಬರೆ ಜ್ಞಾನದಿಂದ ಮಾಹಿತಿ ಕೊರತೆಯಿಂದ ಗಾಬರಿಸಿಗೊಳಿ ಗಾಬರಿಗೊಳಿಸಿದವರು ಕೂಡ ಒಂದು ಗುಂಪಿರ್ತಾರೆ ಯಾವುದೇ ಕ್ಯಾನ್ಸರ್ ರೋಗಿಗೆ ಟ್ರೀಟ್ಮೆಂಟ್ ನಂತರದ ದಿನಗಳು ತುಂಬ ಆತಂಕದ ದಿನಗಳು ಎದುರಾಗುವ ನೆಂಟರು ಸ್ನೇಹಿತರು ಮತ್ತು ಶತ್ರುಗಳೆಲ್ಲರೂ ನನ್ನನ್ನು ಮೊದಲು ಕೇಳುವ ಪ್ರಶ್ನೆ ಈಗ ಹುಷಾರ ಅನ್ನುವುದು ಹೌದು ಈಗ ಹುಷಾರು ಅನ್ನುವ ಪ್ರಶ್ ಉತ್ತರ ಕೊಟ್ಟರು ಕೂಡ ಮನಸ್ಸಿನ ಒಂದು ಮೂಲೆಯಲ್ಲಿ ಅವರಿಗೆ ಪ್ರಶ್ನೆ ಹೇಳುತ್ತೆ ಹೌದಾ ನಾನು ಹುಷಾರ ಎಂದು ಅವರು ಈ ಪ್ರಶ್ನೆ ಕೇಳಿದ ಕೂಡಲೇ ಮನಸ್ಸಿನಲ್ಲಿ ಹೇಳುವ ಆತಂಕದಿಂದ ಜೀವ ತಲ್ಲಣಿಸಿಬಿಡುತ್ತದೆ ಬಿಡುತ್ತದೆ ಅದ್ರ ಜೊತೆಯಲ್ಲೇನೇನೆ ಮತ್ತೆ ಕೆಲವರು ಪಾಪ ನಿಜಕ್ಕೂ ನನ್ನ ಮೇಲಿನ ಕಾಳಜಿಯಿಂದ ಈ ಪ್ರಶ್ನೆ ಕೇಳಿರುತ್ತಾರೆ ಅದು ನನಗೆ ಅರ್ಥವಾಗುತ್ತದೆ ಅವರಿಗೆಲ್ಲ ನಾನು ಆಗಂತ ಅಂದುಕೊಂಡಿದ್ದೇನೆ ಅನ್ನೋ ಉತ್ತರ ಕೊಟ್ಟು ನಕ್ಕು ಮುಂದೆ ಹೊರಟು ಬಿಡುತ್ತೇನೆ ಆದರೆ ಇನ್ನೂ ಕೆಲವರು ಕುತೂಹಲಗಳಿ ಕುತೂಹಲಗಳಿದ್ದಾರೆ ಅವ್ರ ಜೊತೆಗೆ ಏನಾಗುವುದೋ ತುಂಬ ಕಷ್ಟ ಅವರಿಗೆಲ್ಲ ಸುಮ್ಮನೆ ಯಾವುದೋ ಸಿನಿಮಾದ ಕತೆ ಹೇಳಿದಂತೆ ನನ್ನ ಕ್ಯಾನ್ಸರ್ ವಿಷಯ ಕೂಡ ಎದುರಾದವರೆಲ್ಲ ಅಂಥ ಒಂದಿಷ್ಟು ಪ್ರಶ್ನೆ ಎಸೆಯುವ ಜಾತಿಗೆ ಸೇರಿದವರು ಜೊತೆ ಒಂದೆರಡು ಘಟನೆಗಳ ಬಗ್ಗೆ ಹೇಳಬೇಕೆನಿಸುತ್ತದೆ ಇದನ್ನು ಓದಿದ ನಂತರ ಇಂಥ ಒಬ್ಬನೇ ಒಬ್ಬ ಕುತೂಹಲಿ ನನ್ನಂಥ ಒಂದೇ ಒಂದು ರೋಗಿಗೆ ಇಂಥ ಪ್ರಶ್ನೆ ಎಸೆಯದೆ ಉಳಿದರೆ ಮತ್ತು ನನ್ನಂಥ ಒಂದೇ ಒಂದು ರೋಗಿ ಇಂಥ ಪರಿಸ್ಥಿತಿಯಲ್ಲಿ ಸಿಲುಕದೆ ಬಚಾವಾದರೆ ನಾನು ಇದನ್ನು ಬರೆದದ್ದು ನಿಜಕ್ಕೂ ಸಾರ್ಥಕ ಎಂದು ಭಾವಿಸುತ್ತೇನೆ ಈಗೊಂದು ವರ್ಷದ ಹಿಂದೆ ಪುಸ್ತಕ ಓದಿದವರೊಂದಿಗೆ ನನಗೊಂದು ಫೋನ್ ಬಂದಿತ್ತು ಆಕೆ ನೀವು ಸರಿಯಾದ ಮಾಹಿತಿಗಳನ್ನು ಕೊಟ್ಟಿಲ್ಲ ನನಗೆ ಬೇಜಾರಾಯಿತು ಅಂದರು ಯಾವ ಮಾಹಿತಿ ಎಂದೆ ನೀವು ಕ್ಯಾನ್ಸರ್ ಸೆಕೆಂಡ್ ಸ್ಟೇಜಿನವರೆಗೆ ಮಾತ್ರ ಬರೆದಿದ್ದೀರಿ ಉಳಿದ ಸ್ಟೇಜ್ ಬಗ್ಗೆ ಬರೆದಿಲ್ಲ ಪುಸ್ತಕ ಅರ್ಧಂಬರ್ಧ ಆಗಿದೆ ಎಂದರು ಆಕೆ ನನ್ನ ಕ್ಯಾನ್ಸರ್ ನಾಲ್ಕನೇ ಸ್ಟೇಜಿಗೆ ಹೋಗಲಿಲ್ಲ ಹಾಗಾಗಿ ಅನುಭವದ ಕೊರತೆ ಎಂದು ವ್ಯಂಗ್ಯದಲ್ಲೇ ಹೇಳಿದೆ ಅಷ್ಟಕ್ಕೂ ಸುಮ್ಮನಾಗದವರು ನಾವು ಒಂದು ಪುಸ್ತಕ ಅಂತ ಕೊಂಡ ಮೇಲೆ ಅದರಲ್ಲಿ ಪೂರ್ತಿ ಇನ್ಫಾರ್ಮೇಷನ್ ಇರಬೇಕು ನೀವು ಬೇರೆ ವೈದ್ಯ ಪದ್ಧತಿಗಳಲ್ಲಿ ಇರೋ ಟ್ರೀಟ್ಮೆಂಟ್ ಬಗ್ಗೆಯೂ ಹೇಳಿಲ್ಲ ಓದಿ ಬಹಳ ನಿರಾಸೆಯಾಯಿತು ಅಂದರು ನಾನು ನನ್ನೆಲ್ಲ ತಾಳ್ಮೆಯನ್ನು ಒಗ್ಗೂಡಿಸಿಕೊಳ್ಳುತ್ತಾ ನಾನು ಅಲೋಪತಿ ಟ್ರೀಟ್ಮೆಂಟ್ ಮಾತ್ರ ತೆಗೆದುಕೊಂಡಿದ್ದೆ ತಾಯಿ ನನ್ನನ್ನು ಮನ್ನಿಸಿ ಬಿಡಿ ಮಹಾಪರಾಧವಾಯಿತು ಎಂದೆ ನನ್ನ ವ್ಯಂಗ್ಯ ಆಕೆಯನ್ನು ತಾಕದೆ ಮುಂದಿನ ಇಪ್ಪತ್ತು ನಿಮಿಷಗಳ ಕಾಲ ಆಕೆಗಾದ ಅನ್ಯಾಯ ಮತ್ತು ನೋವನ್ನು ವಿವರಿಸಿದರು ಕೊನೆಗೆ ಅದು ವೈದ್ಯಕೀಯ ಪುಸ್ತಕ ಅಲ್ಲ ನನ್ನ ಅನುಭವ ಅಂತ ಫೋನ್ ಇಟ್ಟಿದ್ದಾಯಿತು ಜನ ಇಷ್ಟರ ಮಟ್ಟಿಗೆ ಇನ್ ಇಷ್ಟರ ಮಟ್ಟಿಗೆ ಅವರು ಇನ್ಸೆಂಟಿವ್ ಆಗಿರುತ್ತಾರೆ ಅಂತ ಪ್ರೂವ್ ಮಾಡುವುದಕ್ಕೆ ನಂತರ ಇನ್ನೊಂದು ರೀತಿಯ ಜನರೆಂದರೆ ಅತಿ ಕಾಳಜಿಯಿಂದ ವಿಚಾರಿಸುತ್ತಿದ್ದೇವೆಂಬ ಭ್ರಮೆಗೆ ಬಿದ್ದು ನಮ್ಮನ್ನು ಬೆದರಿಸುವವರು ನನ್ನ ಮನೆಯ ಹತ್ತಿರವಿರುವವರೊಬ್ಬರು ಆಗಾಗ ಎದುರಾಗುತ್ತಿರುತ್ತಾರೆ ನಾನು ಉತ್ಸಾಹದಲ್ಲಿ ಯಾವುದೋ ಪ್ರಪಂಚ ಪರ್ಯಟನೆಗೆ ಹೊರಟಿರುತ್ತೇನೆ ಗೇಟು ತೆಗೆದು ರಸ್ತೆಗೆ ಕಾಲಿಡಬೇಕೆನ್ನುವಾಗ ಎದುರಾಗುವವರಿಗೆ ನನ್ನನ್ನು ಕಂಡು ರಣೋತ್ಸಾಹ ನನ್ನಂಥವಳ ಮೇಲೆ ಉಡಲೆಂದೇ ಬತ್ತಳಿಕೆ ತುಂಬ ಪಾಶುಪತಾಶ್ರಗಳ ಕಟ್ಟನ್ನೇ ಇಟ್ಟುಕೊಂಡಿರುತ್ತಾರೆ ಅಂದರೆ ಲೇಖಕಿ ಮನೆಯ ಎದುರುಗಡೆ ಇರುವಂತಹ ಒಬ್ಬ ವ್ಯಕ್ತಿ ಲೇಖಕಿಯನ್ನು ಯಾವ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹೇಗಿದ್ಯಮ್ಮ ಅಂತಾರೆ ಎಂದಿನಂತೆ ಸೂಪರ್ ಅಂಕಲ್ ಅಂತೇನೆ ಒಬ್ಬ ಕ್ಯಾನ್ಸರ್ ರೋಗಿ ಬಾಯಿಂದ ಸೂಪರ್ ಅನ್ನುವ ಮಾತು ಅವ್ರ ಮನಸ್ಸಿಗೆ ಒಗ್ಗಲ್ಲ ಅನಿಸುತ್ತೆ ಹಾಗಾಗಿ ಸಾಧಾರಣವಾಗಿ ಅದು ಮಾರಣಾಂತಿಕ ಕಾಯಿಲೆ ಅಥವಾ ತುಂಬ ಸೀರಿಯಸ್ ಆದ ಕಾಯಿಲೆ ಇರುವವರು ದುಃಖದಲ್ಲೇ ಇರಬೇಕು ಅನ್ನೋದು ಕೆಲವರ ಒಂದು ಮನಸ್ಥಿತಿ ಆದರೂ ಕೂಡ ಸಾಂತ್ವನದ ಮಾತುಗಳನ್ನು ಆಡಲೇಬೇಕು ಅಂತ ತೀರ್ಮಾನ ಮಾಡಿ ಮರುಕದ ಡೈಲಾಗ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಸೂಪರ್ ಅಂದ್ಬಿಟ್ರೆ ಅವ್ರ ಸಾಂತ್ವನದ ಮಾತು ವೇಸ್ಟ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಮತ್ತೆ ಮತ್ತೆ ಪ್ರಶ್ನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಪ್ರಶ್ನೆ ಶುರು ಮಾಡಿ ಪ್ರಶ್ನೆಯ ಕಾಲಾವಕಾಶ ಮುಗಿಯುವ ಸಿಗ್ನಲ್ ಹೊಡೆಯುವ ರೀತಿಯಲ್ಲಿ ಆ ಪ್ರಶ್ನೆಗಳು ಕೇಳ್ತಾ ಶುರು ಮಾಡ್ತಾರೆ ಆ ಅಂಕಲ್ ಕೂಡ ಅದೇ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರಂತೆ ಅವರು ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಸೂಪರ್ ಅಂತ ತಕ್ಷಣ ಕ್ಯಾನ್ಸರ್ ಅಂದರೆ ಪಾಪ ಈಗೇನೇ ಅಂತಾರೆ ಯಾವ ಕಾರ್ಯಕ್ರಮ ಕೊರಟಿರುವವ್ರಿಗೆ ಕ್ಯಾನ್ಸರ್ನ ಮಾತು ಬಂದ ಕೂಡಲೇ ಊಟದಲ್ಲಿ ಜಿರಳೆ ಸಿಕ್ಕಂತಾಗಿ ಬಿಡುತ್ತೆ ಆದರೂ ವಯಸ್ಸಿಗೆ ಮರ್ಯಾದೆ ಕೊಡುವ ಉದ್ದೇಶದಿಂದ ಆದಷ್ಟು ಸಹನೆಯಿಂದ ಪ್ರಯತ್ನ ಮಾಡ್ತಾ ಎಲ್ಲ ಮುಗಿತಲ್ಲ ಬಿಡಿ ಈಗ ಚೆನ್ನಾಗಿದ್ದೀನಿ ಅಂತ ಅವ್ರಿಗೇನಾದರೂ ಹೇಳೋದಕ್ಕೆ ಕೊರಟ್ರೆ ಮತ್ತೆ ಶುರು ಮಾಡ್ತಾರೆ ಮತ್ತು ಅಲ್ಲೇ ನಿಂತು ನಿನಗಾಗಿದ್ದು ಬ್ರೆಸ್ಟ್ ಕ್ಯಾನ್ಸರ್ ಅಲ್ವಮ್ಮ ಅಂತಾರೆ ಹೌದು ಅಂತ ಚುಟುಕು ಉತ್ತರ ಕೊಟ್ಟು ಹೊರಡೋ ಅಷ್ಟರಲ್ಲಿ ಯಾವ ಕಡೆಗೆ ಎಡಗಡೆನಾ ಬಲಗಡೆನಾ ಅಂತ ಮತ್ತೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಇದು ಮರುಕದಿಂದ ಆಗಿರುವಂತಹ ಪ್ರಶ್ನೆನಾ ಅಥವಾ ಕುತೂಹಲದಿಂದ ಕೇಳ್ತಾ ಇರುವ ಪ್ರಶ್ನೆನಾ ಅಥವಾ ಬೇಕು ಅಂತಲೇ ನನ್ನ ಮನಸ್ಸನ್ನು ಬೇಸರಪಡಿಸುವಂತಹ ಪ್ರಶ್ನೆನಾ ಅನ್ನುವಂಥದ್ದು ಅವ್ರ ಪ್ರಶ್ನೆ ಕೇಳುವ ರೀತಿಯಿಂದಲೇ ತಿಳಿಯುತ್ತೆ ಯಾವ ಕಡೆಗಾದರೆ ನಿಮಗೇನು ಅಂತ ಹೇಳಬೇಕು ಅನಿಸುತ್ತೆ ಆದರೆ ಅಂಥ ಮಾತುಗಳನ್ನು ಆಡದೆ ಉತ್ತರ ಕೊಡುವ ಕರ್ಮ ನಂದು ಅಂತ ಹೇಳಿ ಸಂತೋಷದಲ್ಲಿ ಅವರಿಗೆ ಉತ್ತರ ಕೊಟ್ಟು ಅಲ್ಲಿಂದ ಹೊರಡ್ತೀನಿ ಅಲ್ಲಿಂದ ಹೊರಟ್ರೂ ಕೂಡ ನನ್ನ ಪಕ್ಕದಲ್ಲಿರುವಂತಹ ಕ್ಯಾನ್ಸರ್ ಭೂತ ಮಾತ್ರ ನನ್ನ ಜೊತೆಗೆ ಹೆಜ್ಜೆ ಹಾಕುತ್ತಿದೆ ಅನ್ನುವಂತಹ ಭಾವನೆ ನನ್ನಲ್ಲಿ ಮೂಡ್ತಾನೇ ಇರುತ್ತೆ ಇನ್ನೊಂದು ಬಗೆಯ ಚಿಕ್ಕ ಗುಂಪು ಸುಮ್ಮನೆ ಕುತೂಹಲಗಳು ಅವರು ಕ್ಷಣದ ರೋಮಾಂಚನಕ್ಕೆ ಕಂಡು ಕೇಳಿದ ಅಜ್ಞಾನವನ್ನು ಸುರಿಯಲಿಕ್ಕೆ ನಮ್ಮ ಜೊತೆಯಲ್ಲಿ ಸಮಾಧಾನಕ್ಕೆ ನಮ್ಮ ರೀತಿಯಲ್ಲಿ ಮಾತಾಡುವಂತಹ ಕೆಲವರು ಇರ್ತಾರೆ ಯಾವುದಾದ್ರೂ ನೆಂಟರ ಮನೆಗೆ ಮದುವೆಗೆ ಮುಂಜಿಗೆ ಗೃಹ ಪ್ರದೇಶಗಳಿಗೆ ಹೋದಾಗ ಅಂಥ ಸಂದರ್ಭದಲ್ಲಿ ಎದುರಾಗುವ ಕೆಲವು ಪರಿಚಿತರು ನಮ್ಮನ್ನು ಯಾವ ರೀತಿಯಲ್ಲಿ ಪ್ರಶ್ನಿಸ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ಹೋಗಲೇಬಾರ್ದು ಸಂಪೂರ್ಣವಾಗಿ ಎಲ್ಲ ಫಂಕ್ಷನ್ಗಳನ್ನು ನಿಲ್ಲಿಸ್ಬಿಡಬೇಕು ಅಂತ ಅನಿಸುತ್ತೆ ಆದರೂ ಕೆಲವನ್ನ ತೀರಾ ಹತ್ತಿರದ ಸಂಬಂಧಗಳಿಗೆ ಹೋಗಲೇಬೇಕಾಗುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಒಂದು ದಿನ ನನ್ನ ಅಣ್ಣನ ಮಗನ ಮುಂಜಿಗೆ ಅಂತ ನಾನು ಬಹಳ ದಿನದ ನಂತರ ಹೋಗಿದ್ದೆ ಆ ಸಂದರ್ಭದಲ್ಲಿ ಬಹಳ ಸಂಭ್ರಮದಿಂದ ಖುಷಿಯಿಂದ ಹೊರಟಂತ ನನಗೆ ನಮ್ಮ ಬ್ಯಾಂಕ್ ಅಕೌಂಟ್ ಇರುವ ಬ್ಯಾಂಕಿನಲ್ಲಿ ಕೆಲಸ ಮಾಡುವ ಒಬ್ಬ ಹೆಂಗಸರು ಸಿಕ್ಕರು ಅವರು ಅಣ್ಣನ ನೆರೆಯವರು ಆಕೆ ಅಲ್ಲಿಗೆ ಬಂದಿದ್ರು ನನ್ನನ್ನು ನೋಡಿ ಪ್ರಕಾರ ಹೇಗಿದ್ದೀರಾ ಅಂತ ಕೇಳಿದ್ರು ನಾನು ಸೂಪರ್ ಅಂದೆ ನನ್ನ ಕ್ಯಾನ್ಸರ್ ಬಗ್ಗೆ ಅವರಿಗೆ ಗೊತ್ತಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ನಾನು ಅಷ್ಟು ತಿಳಿದು ನೆಮ್ಮದಿ ಪಡೋ ಅಷ್ಟರಲ್ಲಿ ಆಕೆ ಮತ್ತೆ ಪ್ರಶ್ನೆ ಶುರು ಮಾಡಿದ್ರು ಹೀಗೆ ನಿಮಗೆ ಆಗಿತ್ತಂತಲ್ಲ ಈಗ ಹೇಗಿದ್ದೀರಾ ಅನ್ನುವಂಥ ಪ್ರಶ್ನೆ ಪಾಪ ಮುಂಚೆ ತೋರಿಸ್ಕೋಬೇಕಾಗಿತ್ತು ಅಂತ ಮತ್ತೆ ತಿರ್ಗ ಮರುಕದ ಮಾತುಗಳನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ ಪಾಪ ತುಂಬ ಆಗೋಯ್ತು ಅನಿಸುತ್ತೆ ಮುಂಚೆನೇ ತೋರಿಸ್ಕೋಬೇಕಿತ್ತು ಅಂತ ಮತ್ತೆ ತಮ್ಮ ಒಂದು ಕನಿಕರದ ಮಾತನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ ಮತ್ತು ಅವರ ಒಂದು ಮಾತಿನಿಂದ ತಿಳಿಯುವಂಥದ್ದೇನಪ್ಪ ಅಂದರೆ ಕ್ಯಾನ್ಸರ್ ಬಂದವರೆಲ್ಲ ಸಾಯ್ತಾರೆ ಅಂತ ಅಂದ್ಕೊಂಡಿರುವಂತಹ ಒಂದು ಮನೋಭಾವನೆಯನ್ನು ಕೂಡ ಅವರ ಒಂದು ಮಾತಿನಿಂದ ವ್ಯಕ್ತ ಆಗುತ್ತೆ ಆಕೆ ನನ್ನ ನೋವಿನ ಧ್ವನಿಯನ್ನು ಗುರುತಿಸಿ ಮಾತು ನಿಲ್ಲಿಸ್ಲಿ ಅಂತ ಹೇಳಿದೆ ಆದರೆ ಆಕೆ ನಿಲ್ಲಿಸಲಿಲ್ಲ ಯಾವುದೋ ಅನುಭವಿಸೋದು ಯಾವುದನ್ನು ಅನುಭವಿಸೋದು ತಪ್ಪಲ್ಲ ನಿಮಗೆ ಕ್ಯಾನ್ಸರ್ ಅಂತ ಹೇಗೆ ಗೊತ್ತಾಯಿತು ಅದನ್ನು ಯಾವ ರೀತಿ ಪರೀಕ್ಷೆ ಮಾಡಿಸಿದ್ರಿ ಎಲ್ಲಿ ಪರೀಕ್ಷೆ ಮಾಡಿಸಿದ್ರಿ ಈ ರೀತಿ ಹಲವಾರು ಪ್ರಶ್ನೆಗಳು ನನ್ನ ಮೇಲೆ ಬರೋದಕ್ಕೆ ಶುರುವಾಯಿತು ನಾನು ಮತ್ತೆ ನನ್ನ ಸ್ಥೈರ್ಯವನ್ನೆಲ್ಲ ಕಳ್ಕೊಂಡು ದುಃಖದ ಅಂಚಿಗೆ ಬಂದು ನಿಂತಿದ್ದೆ ಸಾಕಷ್ಟು ಹೊತ್ತು ನನ್ನನ್ನು ರುಬ್ಬಿ ಚಟ್ನಿ ಮಾಡಿದ ಮೇಲೆ ಕೊನೆಯಲ್ಲಿ ಆಕೆ ಹೇಳಿದ ಮಾತು ನಮ್ಮ ನೆಂಟರೊಬ್ಬರಿಗೆ ಹೀಗೆ ಆಗಿತ್ತು ಈಗ ಅಂದಾಗ ಹತ್ತನ್ನೆರಡು ವರ್ಷ ಈ ರೀತಿ ಅವರು ಕೂಡ ಹತ್ತನ್ನೆರಡು ವರ್ಷಗಳ ಹಿಂದೆ ಒಬ್ರಿಗೆ ಆಗಿತ್ತು ಈಗ ಹುಷಾರಾಗಿದ್ದಾರೆ ಅನ್ನೋ ಮಾತು ಅವ್ರ ಬಾಯಿಂದ ಬಂತು ಮತ್ತು ಲೇಖಕಿ ಹೇಳ್ತಾರೆ ಈಕೆಗೆ ಗೊತ್ತಿದ್ರೂ ಕೂಡ ಯಾಕೆ ನನ್ನ ಮೇಲೆ ಅಷ್ಟು ಪ್ರಶ್ನೆಗಳ ಸುರಿಮಳೆಯನ್ನು ಈಕೆ ಸುರಿಬೇಕಿತ್ತು ಅಂತ ಅಂದ್ಕೊಳ್ತಾರೆ ಇಂಥವರು ನಮಗೆ ಬೇಕು ಬೇಕು ಅಂತಲೇ ತೊಂದರೆಯನ್ನು ಕೊಡೋದಕ್ಕೆ ಮಾನಸಿಕ ನೆಮ್ಮದಿಯನ್ನು ಕೆಡಿಸೋದಿಕ್ಕೆ ಇರುವಂತಹ ಜನಗಳು ಅಂತ ಕೂಡ ಹೇಳ್ತಾ ಹೋಗ್ತಾರೆ ಅದ್ರ ಜೊತೆಗೆ ತನ್ನ ರೋಗದ ಬಗ್ಗೆ ಎಲ್ಲ ಮಾಹಿತಿ ಇರೋದ್ರಿಂದ ಎಲ್ಲೋ ಕಂಡು ಕೇಳಿದ ಅಪ್ರಬುದ್ಧ ಮಾತುಗಳನ್ನು ಹಾಡಿಯೇ ಮುಗಿಸ್ತೇನೆ ಅನ್ನುವ ಹಠಕ್ಕೆ ಬೀಳಬೇಡಿ ನೀವು ಅಲ್ಲಿ ಇಲ್ಲಿ ಕೇಳಿದ್ದನ್ನು ಸ್ವತಃ ಅನುಭವಿಸಿ ಆಗಿ ಹೋಗಿರುತ್ತೆ ಹಾಗಾಗಿ ನಮಗೆ ನಿಮಗಿಂತ ಎಲ್ಲವೂ ಹೆಚ್ಚು ಗೊತ್ತಿರುತ್ತದೆ ಲೇಖಕ ಕೇಳ್ತಾರೆ ನೀವು ಯಾರಿಗೋ ಕಾಯಿಲೆ ಬಂದವ್ರನ್ನ ಯಾರ್ದೋ ಅನುಭವವನ್ನು ಕೇಳಿ ತಿಳ್ಕೊಂಡಿರ್ತೀರ ಆದರೆ ನಾವು ಸ್ವತಃ ಅನುಭವಿಸಿ ಅದ್ರ ಬಗ್ಗೆ ತಿಳಿದಿರ್ತೀವಿ ಅವರನ್ನು ನೋಯಿಸೋದಕ್ಕೆ ಅವ್ರ ಧೈರ್ಯವನ್ನು ಕುಗ್ಗಿಸುವಂತಹ ಪ್ರಯತ್ನವನ್ನು ಮಾಡಬೇಡಿ ಅಂತ ಹೇಳ್ತಾರೆ ಅದಕ್ಕೆ ಮತ್ತೊಂದು ಉದಾಹರಣೆ ಕೊಡ್ತಾರೆ ನಲವತ್ತೇಳನೇ ವಯಸ್ಸಿನಲ್ಲಿ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ನಿಂದ ಮರಣ ಹೊಂದಿದ ರ್ಯಾಂಡಿ ಪಶ್ನ ದಿ ಲಾಸ್ಟ್ ಲೆಕ್ಚರ್ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ ಆತ ಒಂದು ಕಡೆ ಬರ್ಕೊಳ್ತಾನೆ ತನ್ನ ಅನುಭವವನ್ನು ಆತ ಪಿಟ್ಸ್ಬರ್ಗ್ ಅನ್ನುವಂತಹ ಒಂದು ಊರಿನಲ್ಲಿ ಶಿಫ್ಟ್ ಆಗಿರ್ತಾನೆ ಬಹಳ ವೇಗವಾಗಿ ಗಾಡಿ ಓಡಿಸ್ತಾ ಇದ್ದ ಕಾರಣ ಪೊಲೀಸರು ಅವನ್ನ ತಡೆ ಹಿಡಿದು ನಿಲ್ಲಿಸ್ತಾರೆ ಲೈಸೆನ್ಸು ಮತ್ತು ಡಾಕ್ಯುಮೆಂಟ್ಸ್ನ ತಪಾಸಣೆ ಮಾಡಿದಾಗ ಆತ ಹೇಳ್ತಾನೆ ತನ್ನ ಒಂದು ಲೈಸೆನ್ಸನ್ನು ನೋಡಿದ ಪೊಲೀಸ್ ಆಫೀಸರ್ ಪಿಟ್ಸ್ಬರ್ಗ್ ರಿಜಿಸ್ಟ್ರೇಷನ್ ಯಾಕೆ ಮಾಡಿಸಿಲ್ಲ ಅಂತ ಕೇಳಿದಾಗ ರ್ಯಾಂಡಿ ನಾನಿನ್ನು ಕೆಲವೇ ತಿಂಗಳು ಸಾಯೋದು ಹಾಗಾಗಿ ನಾನು ಟರ್ಮಿನಲ್ ಕ್ಯಾನ್ಸರ್ ಪೇಷಂಟ್ ಆ ಕಾರಣಕ್ಕೆ ಬಂಧುಗಳ ಹತ್ರ ಇರೋಣ ಅಂತ ತರಾತುರಿಯಲ್ಲಿ ಶಿಫ್ಟ್ ಮಾಡ್ಕೊಂಡು ಬಂದೆ ನಾನು ಲೈಸೆನ್ಸ್ ಮಾಡಿಸಿಲ್ಲ ಅಂದಾಗ ಪೊಲೀಸ್ ಅಧಿಕಾರಿ ಅರೆ ನಿಮ್ಮನ್ನು ನೋಡಿದ್ರೆ ಕಾಣಿಸೋದಿಲ್ವಲ್ಲ ಅಂತಾರೆ ಆಶ್ಚರ್ಯ ಅನುಮಾನ ಎರಡೂ ಬೆರೆತ ಧ್ವನಿಯಲ್ಲಿ ಆ ರಾಂಡಿ ತಮ್ಮ ಒಂದು ಶರ್ಟ್ ಕಳಚಿ ಕ್ಯಾನ್ಸರ್ನಿಂದಾದ ಗಾಯಗಳನ್ನು ತೋರಿಸ್ತಾ ಪೊಲೀಸ್ ಅಧಿಕಾರಿ ಆ ಒಂದು ಗಾಯಗಳನ್ನು ಮೇಲೆ ಸಬ್ ಸ್ತಬ್ಧವಾಗಿ ನಿಂತ್ಕೊಳ್ತಾರೆ ಅತಿ ವೇಗವಾಗಿ ಡ್ರೈವ್ ಮಾಡಬೇಡಿ ಅಂತ ಹೇಳಿ ವಿಚಾರಣೆ ಮುಗಿಸಿ ಅವರನ್ನು ಕಳಿಸ್ಕೊಳ್ತಾರೆ ನಿಜ ಕ್ಯಾನ್ಸರ್ ಆಗಿರುವಂಥವರು ಕ್ಯಾನ್ಸರ್ ಆಗದಂತೆ ಕಾಣಿಸೋದು ಸಹಜ ಮೇಲ್ನೋಟಕ್ಕೆ ಏನೂ ಆಗಿಲ್ಲದಂತೆ ತೋರಿಸ್ಕೊಳ್ಳುವಂತಹ ಅಂಬಲ ಇರುತ್ತೆ ಆದರೆ ಬೇಕು ಅಂತಲೇ ಎಲ್ಲರ ಮುಂದೆ ಪ್ರದರ್ಶಿಸುವಂತಹ ಅಗತ್ಯ ಇರೋದಿಲ್ಲ ಆದರೂ ಕೂಡ ಆಪ್ರೇಷನ್ ಸಂದರ್ಭದಲ್ಲಿ ಅವರ ದೇಹ ಅಜ್ಜಿ ಬಜ್ಜಿ ಒಂದು ರೀತಿ ತೊಂದರೆಗಳೆಲ್ಲ ಉಂಟಾಗಿರುವಂಥದ್ದನ್ನು ಕೂಡ ಕೆಲವರಿಗೆ ತೋರಿಸ್ಬೇಕಾದಂತಹ ಸನ್ನಿವೇಶಗಳು ಎದುರಾಗುವಂಥದ್ದು ಕೂಡ ಇದೆ ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಮಗೆ ನೋವನ್ನು ಕೊಡು ಒಂದು ದೇಹದಲ್ಲಿ ಆಗುವಂಥ ನೋವಾದರೆ ಇನ್ನೊಂದು ಮಾನಸಿಕವಾಗಿ ಕೊಡುವಂತಹ ತೊಂದರೆ ಕೆಲವರು ಅಂದ್ಕೊಳ್ತಾರೆ ಅಯ್ಯೋ ಅವಳು ಚೆನ್ನಾಗೇ ಇದ್ದಾಳೆ ಅವಳಿಗೇನಿಲ್ಲ ಅವಳು ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಹಾಗೆ ಹೀಗೆ ಅಂತ ನಮ್ಮನ್ನು ಮತ್ತಷ್ಟು ಒಂದು ಸಂಕಷ್ಟಕ್ಕೆ ನೂಕುವಂತಹ ಮಾತುಗಳನ್ನು ಕೂಡ ಆಡ್ತಾರೆ ನನ್ನ ಗೆಳತಿ ಸಂಧ್ಯಾ ಸದಾ ಒಂದು ಮಾತನ್ನು ಹೇಳ್ತಾಳೆ ಯಾವ ಜಾಗಕ್ಕೆ ಕೊಡ್ತಾ ಕೊಟ್ಟರೆ ನಿನಗೆ ನೋವಾಗುತ್ತೆ ಅಂತ ಗೊತ್ತಿರುತ್ತೋ ಆ ಜಾಗಕ್ಕೆ ಜನ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ನೀನು ಆ ಒಡೆತವನ್ನು ಮೆಟ್ಟಿ ಮಣಿಸೋದಕ್ಕೆ ಪ್ರಯತ್ನಿಸಬೇಕು ತಮ್ಮ ನೋವುಗಳ ವಿಚಾರಕ್ಕೆ ಬಂದರೆ ಆಳು ಮೂರು ವಿಚಾರಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಳ್ತೇನೆ ನಿನ್ನ ಪಾಡಿಗೆ ನೀನು ಆರಾಮಾಗಿರು ಅಂತ ಹೇಳ್ತಾ ಇರ್ತಾಳೆ ಅದೇ ರೀತಿಯಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಕಷ್ಟಪಡ್ತಾ ದುಡಿತಾ ಇನ್ನೇನು ಕೆಲವರು ಮಾತಾಡುವಂತಹ ಮಾತುಗಳು ಅವಳಿಗೇನು ದಾಡಿ ದುಡ್ಡು ಬೇಕಾದಷ್ಟು ಬಿದ್ದದೆ ದುಡ್ಡಿತ್ತು ಓದ್ಲು ಆಸ್ಪತ್ರೆಯಲ್ಲಿ ಕಾಯಿಲೆ ತೋರಿಸ್ಕೊಂಡ್ಲು ಅಂತ ಹೇಳ್ತಾರೆ ಅದಕ್ಕೆ ಲೇಖಕಿ ಒಂದು ಮಾತು ಹೇಳ್ತಾರೆ ನಾನು ಆ ರೀತಿ ಹೇಳುವಂತಹ ಜನಗಳಿಗೆ ಒಂದು ಮಾತು ಹೇಳ್ತೀನಿ ನೀ ಕಾಯಿಲೆಯನ್ನು ಹಿಡಿದು ನಿಮಗೆ ಎರಡು ಕೋಟಿ ಒಬ್ಬ ದೇವರು ಪ್ರತ್ಯಕ್ಷನಾಗಿ ನಿಮ್ಮೆದ್ರಗೆ ಬಂದು ಒಂದು ಕೈಯಲ್ಲಿ ಎರಡು ಕೋಟಿ ರೂಪಾಯಿ ಇನ್ನೊಂದು ಕೈಯಲ್ಲಿ ಕ್ಯಾನ್ಸರ್ ಕಾಯಿಲೆ ಇಟ್ಕೊಂಡು ಇದು ಎರಡು ಪ್ಯಾಕೇಜ್ ಡೀಲು ತಗೊಳ್ಳಿ ಅಂತ ಹೇಳಿದಾಗ ನೀವು ಅದನ್ನು ಸ್ವೀಕರಿಸ್ಬೋದಲ್ವ ಯಾಕೆಂದರೆ ಹಣವಿದ್ದರೆ ಕಷ್ಟ ಏನಾಗಲ್ಲ ಅಂತ ನೀವೇ ಹೇಳಿದ್ದೀರಲ್ಲ ಪ್ರಮಾಣೀಕರಿಸಿದಿರಿ ಅಲ್ವಾ ಈಗ ಪ್ಯಾಕೇಜ್ ಡೀಲ್ನ ನಿಮ್ಮದಾಗಿಸ್ಕೊಳ್ಳಿ ಹಣದಿಂದ ಚಿಕಿತ್ಸೆ ಪಡೆಯಿರಿ ಒಂದು ಇಪ್ಪತ್ತೈದು ಲಕ್ಷಕ್ಕೆ ಟ್ರೀಟ್ಮೆಂಟ್ ಖರ್ಚಾದರೂ ಇನ್ನೂ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ನಿಮ್ಗೆ ಉಳಿಯುತ್ತೆ ಪ್ರಯತ್ನಿಸ್ತೀರಾ ಹೀಗೆಂದುಕೊಳ್ಳುವುದರಲ್ಲಿ ಮನಸ್ಸು ತಡೆಯುತ್ತೆ ಥೂ ಅವರಷ್ಟು ಕೆಟ್ಟವಳಾಗಿ ನಾನು ಬಾಳಬಾರದು ಅಂತ ತೀರ್ಮಾನಿಸುತ್ತೆ ಹಾಗಾಗಿ ನನಗೆ ಯಾರು ಏನೇ ಅಂದರೂ ಕೂಡ ನಾನು ಅವರಿಗೆ ಬಯಸುವಂಥದ್ದು ಒಂದೇ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತ ಹೇಳಿ ಸುಮ್ಮನಾಗ್ಬಿಡ್ತೀನಿ ಅಂತ ಲೇಖಕಿ ಹೇಳ್ತಾರೆ ಇದಿಷ್ಟು ಲೇಖಕಿಯವರು ಬರೆದ ಸಾಸಿವೆ ತಂದವಳು ಅನ್ನುವಂತಹ ಒಂದು ಲೇಖನದಿಂದ ಈ ಒಂದು ಪಠ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ ಇದೊಂದು ವರ್ಷಕ್ಕೊಂದು ವಸತು ಜನ್ಮ ಅನ್ನುವಂತಹ ಪಠ್ಯ ಭಾಗ ಇದಿಷ್ಟು ಈ ಪಾಠದ ಸಾರಾಂಶ ಧನ್ಯವಾದಗಳು